ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಕನ್ನಡ ಪುಸ್ತಕಗಳ ಸರಣಿ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ ಇಂದು 36ನೇ ಕಾರ್ಯಕ್ರಮ. ಕಳೆದ ವಾರದಿಂದ ನಾವು ಕುವೆಂಪು ಬರೆದ ಸ್ವಾಮಿ ವಿವೇಕಾನಂದರ ಬಗೆಗಿನ ಪುಸ್ತಕವನ್ನ ವಾಚನ ಮಾಡ್ತಾ ಇದ್ವಿ. ಎರಡು ಅಧ್ಯಾಯಗಳ ಮುಗಿದಿದೆ, ಇವತ್ತು ಮೂರನೇ ಅಧ್ಯಾಯ ಈಗ ಪ್ರಾರಂಭ. ಭರತ ಖಂಡದ ಕುಬೇರನ ಕಥೆಯನ್ನು ಬಹುಕಾಲದಿಂದಲೂ ಕೇಳಿ ಹೇಳಿ ಅದರ ಅಲಕಾವತಿಯನ್ನು ಕೊಳ್ಳೆ ಹೊಡೆದು ಹೊನ್ನು ರನ್ನಗಳ ಹೊಳೆಗಳನ್ನು ತಡೆಗಟ್ಟಿ ತಮ್ಮ ದೇಶಗಳ ಮೇಲೆ ಹರಿಹಾಯಿಸಬೇಕೆಂಬ ಹೇ ರಾಸೆಯಿಂದ ಪಾಶ್ಚಾತ್ಯ ದೇಶಗಳು ಪರಸ್ಪರ ಸ್ಪರ್ಧೆ ಹೂಡಿದ ಆ ಸಮುದ್ರ ಸಾಹಸದ ಫಲರೂಪವಾಗಿ ಹೊಸ ಹೊಸ ಭೂಭಾಗಗಳು ವಿಪುಲ ಸಂಪತ್ತು ಅವರ ಕೈವಶವಾದವು. ಸಾಹಸದಿಂದ ಸಂಪತ್ತು ಹೆಚ್ಚಿದರೆ ಸಂಪತ್ತಿನಿಂದ ಸಾಹಸ ಹೆಚ್ಚುತ್ತದೆ. ಅವುಗಳೆರಡೂ ಸೇರಿ ಸಂಸ್ಕೃತಿಯ ಕಲ್ಪವೃಕ್ಷಕ್ಕೆ ಬೆಳೆ ನೀರು ಹೊಯ್ಯುತ್ತವೆ. ತನ್ನ ಸುವರ್ಣ ಕಿರೀಟ ಕಾಂತಿಯಿಂದ ಪಾಶ್ಚಾತ್ಯ ಸಾಹಸಿಗಳನ್ನು ಸಮ್ಮೋಹಿಸಿದ ಭಾರತ ಮಾತೆ ಅವರ ತಕ್ಕಡಿ ಮತ್ತು ಕೋವಿಗಳಿಗೆ ಸೋತಂತೆ ಆ ಕೋವಿ ತಕ್ಕಡಿಗಳನ್ನು ಅನಿವಾರ್ಯವಾಗಿ ಹಿಂಬಾಲಿಸಿದವರ ಸಂಸ್ಕೃತಿಗೂ ಮನಸೋಲಬೇಕಾಯಿತು. ಆ ಕತೆ ಕರ್ಣಾರ್ಜುನರ ಯುದ್ಧದಂತೆ ಭೀಷಣವಾಗಿದ್ದರೂ ಅದರ ವರ್ಣನೆಯಂತೆ ಹೃದಯಂಗಮವಾಗಿದೆ. ಕ್ರಿಸ್ತಾಬ್ದ 1600 ಹುಟ್ಟಿದ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಇಂಗ್ಲಿಷರ ವಾಣಿಜ್ಯ ಸಂಘವು 1613 ಚಕ್ರವರ್ತಿ ಜಹಾಂಗೀರನಿಂದ ಅಪ್ಪಣೆ ಪಡೆದು ಸೂರತ್ತಿನಲ್ಲಿ ಮೊದಲು ತನ್ನ ವ್ಯಾಪಾರ ಕೋಟೆಯನ್ನು ಸಂಸ್ಥಾಪಿಸಿತು. 3 ವರ್ಷಗಳ ತರುವಾಯ ಮಚಲಿಪಟ್ಟಣದಲ್ಲಿ, 17 ವರ್ಷಗಳ ತರುವಾಯ ಮಹಾನದಿಯ ನದಿಮುಖದ ಹರಿಹರಪುರದಲ್ಲಿ, 7 ವರ್ಷಗಳ ತರುವಾಯ ಮದ್ರಾಸಿನಲ್ಲಿ, 10 ವರ್ಷಗಳ ತರುವಾಯ ಹೂಗ್ಲಿಯಲ್ಲಿ, 19 ವರ್ಷಗಳ ತರುವಾಯ ಬೊಂಬಾಯಿಯಲ್ಲಿ, 17 ವರ್ಷಗಳ ತರುವಾಯ 1686 ಕಲ್ಕತ್ತೆಯಲ್ಲಿ ಮಹಾತಂತ್ರಿಗಳಾದ ಆಂಗ್ಲೇಯರು ವಣಿಗ್ವರರು ತಮ್ಮ ವಾಣಿಜ್ಯ ದುರ್ಗಗಳನ್ನು ಬಲಿದರು. ಅಂತೂ 17ನೇ ಶತಮಾನ ಕೊನೆಗಾಣುವುದರೊಳಗಾಗಿ ಇಂಗ್ಲಿಷರು ಇಂಡಿಯಾ ದೇಶದ ತೀರ ಪ್ರದೇಶದ ಬಹುಮುಖ್ಯ ಸ್ಥಾನಗಳನ್ನು ವಶಪಡಿಸಿಕೊಂಡರು. ವ್ಯಾಪಾರಕ್ಕೂ ಮತ್ತು ಇತರ ಕಾರ್ಯಗಳಿಗೂ ಸುಸೂತ್ರವಾಗಿ ಕೈ ಹಾಕಿದರು. ವ್ಯಾಪಾರ ನಿಮಿತ್ತದಿಂದ ತಮ್ಮ ನೆಲದಲ್ಲಿ ಕಾಲಿಟ್ಟ ಇಂಗ್ಲಿಷರು, ಡಚ್ಚರು ಮತ್ತು ಫ್ರೆಂಚರು ಅವರನ್ನು ಅನುಸರಿಸಿ ರಾಜ ಕಟ್ಟುವುದಕ್ಕೂ ಮನಸ್ಸು ಮಾಡಿದರು. ಆಗಣ ಭಾರತ ವರ್ಷದ ರಾಜಕೀಯ ರಂಗದಲ್ಲಿದ್ದ ಅವ್ಯವಸ್ಥೆ ಮತ್ತು ದುರವಸ್ಥೆಗಳು ಅವರ ಉದ್ಯಮಾಗ್ನಿಗೆ ತುಪ್ಪವನ್ನು ಹೊಯ್ದವು. ಕಂಪನಿಯವರಿಗೆ ರಾಜ್ಯ ಕಟ್ಟಲು ಇಚ್ಛೆ ಇರಲಿಲ್ಲ, ವ್ಯಾಪಾರ ಮಾತ್ರ ಅವರ ಆಸೆಯಾಗಿದ್ದಿತು. ಏನೋ ಸನ್ನಿವೇಶದ ಅಂಕುಶದ ತಿವಿತಕ್ಕೆ ಸಿಕ್ಕಿ ಮನಸ್ಸಿಲ್ಲದ ಮನಸ್ಸಿನಿಂದ ನಮ್ಮ ಉದ್ಧಾರಕ್ಕಾಗಿ ಅವರು ರಾಜ್ಯ ಸ್ಥಾಪನೆ ಮಾಡಬೇಕಾಯಿತು ಎಂದು ಮೊದಲಾಗಿ ಯಾರೂ ಭಾವಿಸದಿರಲಿ. ಸನ್ನಿವೇಶವೇನೋ ಸ್ವಲ್ಪ ಮಟ್ಟಿಗೆ ಅವರ ಉದ್ಯಮಕ್ಕೆ ಪ್ರೋತ್ಸಾಹ ಕೊಟ್ಟಿದೆಂಬುದು ನಿಜ, ಆದರೆ ಅದು ಮುಖ್ಯವಲ್ಲ. ಅವರು 1688 ಮಾಡಿಕೊಂಡ ನಿರ್ಣಯವನ್ನು ನೋಡಿದರೆ ಗುಟ್ಟು ಬಯಲಿಗೆ ಬೀಳುತ್ತದೆ. ಎಂತಹ ನಾಗರಿಕ ಮತ್ತು ಸೈನಿಕ ಸಂಸ್ಥೆಗಳನ್ನು ನಿರ್ಮಿಸಬೇಕೆಂದರೆ ಇಂಡಿಯಾ ದೇಶದಲ್ಲಿ ಆಂಗ್ಲೇಯ ಚಕ್ರಾಧಿಪತ್ಯವೊಂದು ಶಾಶ್ವತವಾಗಿ ನಿಲ್ಲುವಂತಿರಬೇಕು ಎಂದು ಹೇಳುತ್ತದೆ ಆ ನಿರ್ಣಯ. ಅನೇಕ ಕಾರಣಗಳನ್ನು ಮಾಡಿಕೊಂಡು ಇಂಗ್ಲಿಷರು, ಪೋರ್ಚುಗೀಸರ, ಡಚ್ಚರ ಮತ್ತು ಫ್ರೆಂಚರ ಪ್ರಾಬಲ್ಯವನ್ನು ಮುರಿದು ಶಿಥಿಲವಾಗುತ್ತಿದ್ದ ಭಾರತೀಯ ರಾಜಕೀಯ ಬಲಗಳನ್ನು ಚತುರೋಪಾಯಗಳಿಂದ ನೆಲಕ್ಕೆ ತಳ್ಳಿ ನೇರವಾಗಿ, ವಕ್ರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಸತ್ಯವಾಗಿ, ಅಸತ್ಯವಾಗಿ, ಧಾರ್ಮಿಕವಾಗಿ, ಅಧಾರ್ಮಿಕವಾಗಿ, ಬೆಳ್ಳಗೊಮ್ಮೆ, ಕೆಂಪಗೊಮ್ಮೆ, ಹಗಲೊಮ್ಮೆ, ಇರುಳೊಮ್ಮೆ, ನಾನಾ ತಂತ್ರ ಕುತಂತ್ರಗಳಿಂದಲೂ ನಿರಂತರ ರಾಜಕೀಯ ವಿದ್ಯೆ ಮತ್ತು ಸಮರ ನೀತಿಯ ಪ್ರಭಾವದಿಂದಲೂ, ಪ್ರಯಾಸದಿಂದಲೂ, ನಿರುಪಮ ಸಾಹಸದಿಂದಲೂ ಶ್ರೇಷ್ಠತರವಾದ 19ನೇ ಶತಮಾನವು ಅರ್ಧ ಮುಕ್ಕಾಲು ಮುಗಿಯುವುದರೊಳಗಾಗಿ ಭರತಖಂಡದಲ್ಲಿ ಬ್ರಿಟಿಷರ ಚಕ್ರಾಧಿಪತ್ಯದ ವಿಜಯ ವೈಜಯಂತಿಯನ್ನು ನೆಟ್ಟು ಮುಗಿಲು ಮುಟ್ಟುವಂತೆ ಎತ್ತಿ ಹಿಡಿದರು. ಇಂಗ್ಲಿಷರು ಸಿಪಾಯಿ ದಂಗೆ ಎಂದು, ಭಾರತೀಯರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆಯುವ 1867ನೆಯ ರಾಷ್ಟ್ರೀಯ ಕ್ರಾಂತಿ ನಿಷ್ಕರುಣೆಯಿಂದ ಪದದಲಿತವಾದ ಮೇಲೆ ಅದುವರೆಗೆ ಕಂಪನಿಯ ವಶದಲ್ಲಿದ್ದ ಭಾರತ ಖಂಡವು 1838 ಇಂಗ್ಲೆಂಡ್ ರಾಣಿಯ ಸ್ವಂತ ಆಡಳಿತಕ್ಕೆ ಹೋಯಿತು. ಅಂದಿನಿಂದ ಚಕ್ರವರ್ತಿನಿ ಎಂಬ ಬಿರುದು ಹೊತ್ತ ಆ ಮಹಾರಾಜ್ಞಿ ಪಶುಬಲಿಯಾದ ಮೇಲೆ ಯಜ್ಞಾಂತ್ಯದಲ್ಲಿ ಶಾಂತಿಪಾಠ ಹೇಳುವಂತೆ ಕರುಣೆಯ, ಭರವಸೆಯ, ರಕ್ಷಣೆಯ, ಔದಾರ್ಯದ, ಆಶೀರ್ವಾದದ, ಶಾಂತಿಯ ಉದಾತ್ತ ನಿರೂಪಣೆಯನ್ನು ಹೊರಡಿಸಿ ಇಂಡಿಯಾ ದೇಶವನ್ನು ಭಾರತೀಯರ ಒಳ್ಳೆಯದಕ್ಕಾಗಿ ಆಳತೊಡಗಿದಳು. ಆ ಮಹಾನಿರೂಪದ ಒಕ್ಕಣೆಯ ಸಾರವಿದು: ಇರುವ ರಾಜ್ಯವನ್ನು ಇನ್ನೂ ವಿಸ್ತರಿಸಬೇಕೆಂಬಾಸೆ ನಮಗಿಲ್ಲ. ದೇಶೀಯ ರಾಜರುಗಳ ಹಕ್ಕು ಬಾಧ್ಯತೆಗಳನ್ನು, ಗೌರವವನ್ನು ನಮ್ಮ ಹಕ್ಕು ಬಾಧ್ಯತೆ ಗೌರವಗಳಿಗೆ ಸರಿಸಮವೆಂದು ಭಾವಿಸಿ ಗೌರವಿಸುತ್ತೇವೆ. ಮತಭೇದವೆಣಿಸದೆ ಸರ್ವರಿಗೂ ಸಮಾನತೆ ಇರಬೇಕೆಂದು ಕಾನೂನಿನ ದೃಷ್ಟಿಯಲ್ಲಿ ಮತದ ನೆವದಿಂದಾಗಲಿ, ಆಚಾರದ ನೆವದಿಂದಾಗಲಿ ಯಾರೊಬ್ಬರಿಗೂ ಪಕ್ಷಪಾತವನ್ನಾಗಲಿ ಅಥವಾ ಪಕ್ಷಾಘಾತವನ್ನಾಗಲಿ ಮಾಡಕೂಡದೆಂದು ನಮ್ಮ ರಾಜಚಿತ್ತವಿದೆ ಎಂದು ಸಾರುತ್ತೇವೆ. ನಮ್ಮ ಪ್ರಜೆಗಳಿಗೆ ಅವರು ಯಾವ ಜನಾಂಗದವರಾಗಿರಲಿ, ಯಾವ ಧರ್ಮದವರಾಗಿರಲಿ,
ವಿದ್ಯಾ ಸಾಮರ್ಥ್ಯ ಕರ್ತವ್ಯ ಬುದ್ಧಿಗಳಿದ್ದರೆ ಭೇದವಿಲ್ಲದೆ ಸ್ಥಾನಮಾನ ಗೌರವಾಧಿಕಾರಗಳು ದೊರೆಯುತ್ತವೆಂದು ಎಲ್ಲರೂ ತಿಳಿಯುವಂತೆ ಸಾರುತ್ತೇವೆ. ಈ ಕೊಟ್ಟ ಮಾತುಗಳಲ್ಲಿ ಕೆಲವು ನೆರವೇರಿವೆ, ಮತ್ತೆ ಕೆಲವು ಇನ್ನು ಸಾರ್ಥಕವಾಗುವುದರಲ್ಲಿವೆ. ಅಂತೂ ಜಗನ್ನಿಯಂತ್ರ ಶಕ್ತಿ ಕಡಲ ರಾಣಿಯ ಮತ್ತು ಭಾರತಾಂಬೆಯ ಜೀವನ ಸೂತ್ರಗಳನ್ನು ಹೆಣೆದು ಬಿಟ್ಟಿತು. ಒಂದು ದೃಷ್ಟಿಯಿಂದ ಅದನ್ನು ನಮ್ಮ ದೌರ್ಬಲ್ಯದ ಸೂಚನೆ ಎಂದು ಭಾವಿಸಿ ಮರುಗಿದರು, ಮತ್ತೊಂದು ದೃಷ್ಟಿಯಿಂದ ಅದನ್ನು ನಮ್ಮ ಪುಣ್ಯಕ್ಕೂ ಮತ್ತು ಪುರೋಭಾಗ್ಯಕ್ಕೂ ಕಾರಣವಾದ ಮಂಗಲ ಘಟನೆ ಎಂದು ತಿಳಿದು ಹಿಗ್ಗಬೇಕಾಗುತ್ತದೆ. ಉಷ್ಣವಲಯದ ಬಿಸಿಲಿಗೆ ಬತ್ತಿ ಹರಿಯದೆ ನಿಂತು ಹೋಗಿ ಪಾಚಿ ಹಬ್ಬಿ ಹುಳುವಾಗಿ ಕೊಳಕಾದ ಹೊಲಗೆರೆ ಎಂತಿದ್ದ ಭಾರತದ ಬಾಳಿಗೆ ನವೀನವಾದ ಶೈತ್ಯವನ್ನು ಚೈತನ್ಯವನ್ನು ಕಾರ್ಯೋತ್ಸಾಹ ನೈಪುಣ್ಯಗಳನ್ನು ಮೂಢಮತ ವಿಧ್ವಂಸಕವಾದ ವೈಜ್ಞಾನಿಕ ಮತಿಯನ್ನು ಒಳಗೊಂಡ ಪಾಶ್ಚಾತ್ಯ ಜೀವನ ಪರ್ವತದ ನಿರ್ಜರಣಿಯ ಹೊಸ ನೀರು ಧುಮುಕಿದಂತಾಯಿತು. ಆ ಪ್ರವಾಹದ ರಭಸದಲ್ಲಿ ಪಾಚಿಯೊಡನೆ ಕೆಲವು ತಾವರೆ ಹೂವುಗಳು ಕೊಚ್ಚಿ ಹೋಗುವುದನ್ನು ನೋಡುತ್ತೇವೆ. ಆದರೆ ಅದು ಅನಿವಾರ್ಯ ಅಲ್ಲದೆ ನಿರ್ಮಲವಾದ ಜೀವನದಿಂದ ಮತ್ತೆ ಮೊದಲಿಗಿಂತಲೂ ಮನೋಹರವಾದ ತಾವರೆ ಹೂವುಗಳು ಮೂಡುವುದನ್ನು ಕಾಣುತ್ತೇವೆ. ಅದೊಂದು ಪುಣ್ಯ ನವ ಜೀವನ ಗರ್ಭಿತವಾದ ಸುಮುಹೂರ್ತವೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ. 1835 ಮಾರ್ಚ್ 7 ತೇದಿ ಶ್ರೀರಾಮಕೃಷ್ಣ ಪರಮಹಂಸರು ಹುಟ್ಟುವುದಕ್ಕೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಸಂವತ್ಸರವಿತ್ತು. ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕನ ಆಳ್ವಿಕೆಯಲ್ಲಿ ಲಾರ್ಡ್ ಮೆಕಾಲೆ ಸಲಹೆ ಇಂಗ್ಲಿಷ್ ಭಾಷೆ ಸಮಸ್ತ ಭರತಕಂಡದ ರಾಜಭಾಷೆಯಾಗಬೇಕೆಂದು ನಿರ್ಣಯವಾಯಿತು. ಮೆಕಾಲೆ ವಿಸ್ತಾರದಲ್ಲಿಯೂ ವಿಜೃಂಭಣೆಯಲ್ಲಿಯೂ ವಿಶೇಷಾಟೋಪ ಗರ್ಜನೆಗಳಲ್ಲಿಯೂ ಸಮುದ್ರವನ್ನು ಹೋಲುತ್ತಿದ್ದರೂ ಆತನಲ್ಲಿ ಅದರ ಗಾಂಭೀರ್ಯವಾಗಲಿ ಆಳವಾಗಲಿ ಇರಲಿಲ್ಲ. ಸಂಸ್ಥಿತವಾದ ರಾಜಕೀಯ ರಂಗದಲ್ಲಿ ಅಂತಹ ಎರಡನೇ ದರ್ಜೆಯವರೇ ಬಹುಬೇಗನೆ ಮೇಲೆ ಕೇಳುತ್ತಾರೆ. ಅವರ ಮಾತು ನಡೆಯುತ್ತದೆ. ಕೈ ಎತ್ತುವುದರಿಂದಲೂ ಕೈ ಚಪ್ಪಾಳೆಯಿಂದಲೂ ಓಟುಗಳಿಂದಲೂ ಶ್ರೇಷ್ಠತೆಯನ್ನು ಗೊತ್ತು ಮಾಡುವ ಈ ಯುಗದಲ್ಲಿ ವೀಣೆಗಿಂತಲೂ ಡಮರುಗಳಿಗೆ ಶೀಘ್ರವಾಗಿ ಪಟ್ಟಾಭಿಷೇಕವಾಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಮೆಕಾಲೆ ತನ್ನ ಪ್ರಸಿದ್ಧವಾದ ವರದಿಯಲ್ಲಿ ಐರೋಪ್ಯ ಸಾಹಿತ್ಯ ಮತ್ತು ವಿಜ್ಞಾನಗಳನ್ನು ದೇಶೀಯ ಜನರಲ್ಲಿ ಪ್ರಚಾರ ಮಾಡುವುದು ಬ್ರಿಟಿಷ್ ಸರ್ಕಾರದ ಮಹೋದ್ದೇಶವಾಗಬೇಕು ಮತ್ತು ವಿದ್ಯಾಭ್ಯಾಸಕ್ಕಾಗಿ ವ್ಯಯ ಮಾಡುವ ಹಣವನ್ನೆಲ್ಲ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಮಾತ್ರ ವಿನಿಯೋಗಿಸಿದರೆ ಉತ್ತಮೋತ್ತಮ ಫಲವಾದೀತು. ಉತ್ತಮ ಐರೋಪ್ಯ ಸಾಹಿತ್ಯದ ಒಂದು ಪುಟ್ಟ ಪುಸ್ತಕ ಭಂಡಾರ ಇಂಡಿಯಾ ಮತ್ತು ಅರೇಬಿಯಾ ದೇಶಗಳ ಸರ್ವ ಸಾಹಿತ್ಯ ಸಮೂಹಕ್ಕಿಂತಲೂ ಘನತರವಾದುದು. ಇಂಗ್ಲಿಷ್ ಭಾಷೆಯನ್ನು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಯಾರು ಅರಿಯುತ್ತಾರೋ ಅವರು ಸರ್ವ ದೇಶದ ಸರ್ವ ಕಾಲದ ಸಮಸ್ತ ಶ್ರೇಷ್ಠ ಜನಾಂಗಗಳ ಅತ್ಯಂತ ಶ್ರೇಷ್ಠತಮ ಮಾನಸಿಕ ಸಂಪತ್ತಿಗೆ ಹಕ್ಕುದಾರರಾಗುತ್ತಾರೆ ಎಂದು ಮೊದಲಾಗಿ ಅಲಂಕಾರ ಉಜ್ವಲವಾಗಿ ಕೂಗಾಡಿಬಿಟ್ಟಿದ್ದಾನೆ. ಮೇಲಿನ ಉದ್ಗಾರದ ಕೆಲವಂಶಗಳಲ್ಲಿ ಮೆಕಾಲೆಯ ವಿದ್ವತ್ತು ದೂರದೃಷ್ಟಿಗಳು ವ್ಯಕ್ತವಾಗುವಂತೆ ಉಳಿದಂಶಗಳಲ್ಲಿ ಭ್ರಾಂತಿ ಮೂರ್ಖತೆ ಸ್ವದೇಶ ಸ್ವಭಾಷೆ ಸ್ವಸಂಸ್ಕೃತಿಯ ಮೋಹಾಂಧತೆಯಿಂದ ಹುಟ್ಟಿದ ಕುಬ್ಜ ದೃಷ್ಟಿಗಳು ರಾರಾಜಿಸುತ್ತಿವೆ. ಇಂಡಿಯಾ ಅರೇಬಿಯಾದ ಸಾಹಿತ್ಯಗಳ ವಿಚಾರದಲ್ಲಿ ಅವನು ಸಂಪೂರ್ಣವಾಗಿ ಅಲ್ಲದಿದ್ದರೂ ಬಹುಮಟ್ಟಿಗೆ ಅಜ್ಞಾನಿ. ಅಜ್ಞಾನದ ಮಾತುಗಳನ್ನು ನಾವು ಲೆಕ್ಕಿಸದಿರಬಹುದು. ಆದರೆ ಇಂಗ್ಲಿಷ್ ಭಾಷಾ ಪರಿಚಯದ ವಿಚಾರದಲ್ಲಿ ಅವನ ಮಾತುಗಳನ್ನು ನಾವೀಗಲೂ ಒಪ್ಪಿಕೊಳ್ಳಬೇಕಾಗುತ್ತದೆ. ಹೀಗೆ ಭಾರತ ವರ್ಷವೆಲ್ಲವೂ ಬ್ರಿಟಿಷ್ ರಾಜ್ಯಭಾರ ಸೂತ್ರದಿಂದ ಒಂದುಗೂಡಿದಂತೆ ಇಂಗ್ಲಿಷ್ ಭಾಷಾ ಸೂತ್ರದಿಂದಲೂ ಒಂದಾಯಿತು. ನಮ್ಮ ದೇಶಕ್ಕೆ ಪ್ರಾಯಶಃ ಹಿಂದೆ ಎಂದೂ ಇಂತಹ ಏಕ ರಾಜ್ಯ ಮತ್ತು ಏಕ ಭಾಷೆಗಳ ಐಕಮತ್ಯ ದೊರೆತಿರಲಿಲ್ಲ. ಆ ಒಂದು ವಿಚಾರದಲ್ಲಿ ನಾವು ಪೆಚ್ಚು ತಿಂದೆವೆಂದು ಬ್ರಿಟಿಷ್ ರಾಜ್ಯ ತಂತ್ರಜ್ಞರು ಹಿಂದೆಯೂ ಹೇಳಿಕೊಂಡಿದ್ದಾರೆ. ಇಂದು ಹೇಳಿಕೊಳ್ಳುತ್ತಾ ಕೈ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ಈ ದೃಷ್ಟಿಯಿಂದ ಲಾರ್ಡ್ ಮೆಕಾಲೆಗೆ ಭರತ ಕಂಡವು ಚಿರಋಣಿ. ಪಾಶ್ಚಾತ್ಯ ಸಂಸ್ಕೃತಿಯ ಮೋಹಿನಿ ಯಾವ ದಿನ ಭಾರತೀಯರ ನಯನ ಸಮ್ಮುಖದಲ್ಲಿ ಸುರಂಜಿತ ಸುರಚಾಪದಂತೆ ವಿವಿಧ ವೈಚಿತ್ರ್ಯಮಯ ದೃಶ್ಯಗಳಿಂದ ನಲಿದಾಡತೊಡಗಿದಳು. ಆ ದಿನವೇ ಭರತ ಕಂಡದ ಇತಿಹಾಸದಲ್ಲಿ ಒಂದು ನವೀನ ಅಧ್ಯಾಯ ಪ್ರಾರಂಭವಾಯಿತು. ಪ್ರಾಚ್ಯ ಪಾಶ್ಚಾತ್ಯ ಆದರ್ಶಗಳ ಪರಸ್ಪರ ಸಂಘರ್ಷಣೆ ಮೊತ್ತ ಮೊದಲು ಆರಂಭವಾದದ್ದು ವಂಗದೇಶದಲ್ಲಿ, ಅದರಲ್ಲಿಯೂ ಭಾರತ ವರ್ಷದ ನವರಾಜಧಾನಿಯಾಗಿದ್ದ ಕಲ್ಕತ್ತಾ ನಗರದಲ್ಲಿ. ಈ ಎರಡು ಸಂಸ್ಕೃತಿಗಳ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳು ವಂಗದೇಶದಲ್ಲಿ ಪ್ರಬಲಾಕಾರವನ್ನು ಧಾರಣೆ ಮಾಡಿದವು. ನಿಶ್ಚಲವಾಗಿದ್ದ ಹಿಂದೂ ಸಮಾಜವು ಸಮಾಜ ಸಂಸ್ಕಾರಕರ ಪ್ರಹಾರಗಳಿಂದ ಅಲ್ಲೋಲ ಕಲ್ಲೋಲವಾಯಿತು. ಭಾರತ ವರ್ಷದಲ್ಲಿ ಆಂಗ್ಲೇಯ ಸಾಮ್ರಾಜ್ಯವು ಸಂಸ್ಥಾಪಿತವಾಗಿದ್ದಾಗಲೇ ಕ್ರೈಸ್ತ ಧರ್ಮ ಪ್ರಚಾರಕ್ಕಾಗಿ ಕ್ರೈಸ್ತ ಪಾದ್ರಿಗಳು ಹಿಂಡು ಹಿಂಡಾಗಿ ಇಂಗ್ಲೆಂಡಿನಿಂದ ಇಂಡಿಯಾ ದೇಶಕ್ಕೆ ನುಗ್ಗತೊಡಗಿದರು. ಬಂದವರು ಮೊದಮೊದಲು ವಿದ್ಯಾ ಪ್ರಚಾರಕ್ಕೆ ಕೈ ಹಾಕಿದರು. ಕ್ರಮೇಣ ವಿದ್ಯೆಯ ಜೊತೆಗೆ ಮತಬೋಧನೆಯನ್ನು ಮಾಡಲಾರಂಭಿಸಿದರು. ಅಲ್ಲಲ್ಲಿ ವಿದ್ಯಾಲಯಗಳನ್ನು ನಿರ್ಮಿಸಿದರು. ಓದು ಕಲಿಯಲು ಶಾಲೆಗೆ ಬಂದ ಮಕ್ಕಳ ಎಳೆಎದೆಯ ಮೇಲೆ ಕ್ರೈಸ್ತ ಮತದ ಮುದ್ರೆಗಳನ್ನು ಮೆಲ್ಲ ಮೆಲ್ಲನೆ ಒತ್ತತೊಡಗಿದರು. ತರುವಾಯ ಭಾರತ ಮಾತೆಯ ತರುಣ ಪುತ್ರರ ಹೃದಯಗಳಲ್ಲಿ ಸ್ವಧರ್ಮ ವಿದ್ವೇಷದ ವಿಷ ಬೀಜಗಳನ್ನು ಬಿತ್ತುವ ಸಾಹಸಕ್ಕೆ ಕೈಯಿಟ್ಟರು. ಪ್ರಾಚೀನ ಹಿಂದೂ ಸಮಾಜವು ಸನಾತನ ಕಾಲದಿಂದಲೂ ಯಾವ ಯಾವ ಆಚಾರ ವ್ಯವಹಾರ ರೀತಿ ನೀತಿಗಳನ್ನು ಪವಿತ್ರ ಎಂದು ಪರಿಗಣಿಸುತ್ತಿತ್ತು
ಅವೆಲ್ಲವುಗಳ ಭಯಾವಹವಾದ ಪೈಶಾಚಿಕತಾ ಪೂರ್ಣವಾದವು ಎಂದು ಸಾರಿದರು. ಹಿಂದೂ ಮತವನ್ನು ಅನುಸರಿಸಿದರೆ ಇಹಲೋಕದ ಸುಖದಿಂದಲೂ ವಂಚಿತರಾಗಿ ಪರಲೋಕದಲ್ಲಿ ಅನಂತ ನರಕ ಭಾಜನರಾಗುವರು ಎಂದು ಬೋಧಿಸಿದರು. ಹಿಂದೂ ಧರ್ಮವನ್ನು ನಿಂದಿಸುವುದಕ್ಕೆ ಇದ್ದ ಹಾದಿಗಳಲ್ಲಿ ಒಂದನ್ನಾದರೂ ಬಿಡಲಿಲ್ಲ. ಘನೀಕೃತವಾದ ದುರ್ನೀತಿಯೇ ಹಿಂದೂ ಧರ್ಮ, ಮೈಗೊಂಡ ದುರಾಚಾರವೇ ಹಿಂದೂ ಧರ್ಮ, ಪಾಪದ ಮುದ್ದೆಯೇ ಹಿಂದೂ ಧರ್ಮ ಎಂದು ಬಾಯಿಗೆ ಬಂದಂತೆಲ್ಲ ಶಪಿಸತೊಡಗಿದರು. ಪ್ರಾಚೀನ ಸಮಾಜವು ಮಾತ್ರ ನಿಶ್ಚಲವಾಗಿತ್ತು, ಏನೊಂದು ಮಾತನ್ನು ಆಡಲಿಲ್ಲ. ಬಾಯಿಯಲ್ಲೇ ಶಪಿಸುತ್ತಾ ಒಳಗೊಳಗೆ ಗುಣಗುಡುಗುತ್ತಾ ಸಾಮಾನ್ಯ ಜನರು ಅಂತೂ ಇಂತೂ ಮುಂಡದ ಮೇಲೆ ರುಂಡಗಳನ್ನು ಇಟ್ಟುಕೊಂಡಿದ್ದರು. ಶ್ರೀಮಂತರು ಅಶ್ಲೀಲವಾದ ಆಮೋದ ಪ್ರಮೋದಗಳಲ್ಲಿ ತೊಡಗಿದ್ದರು. ಬ್ರಾಹ್ಮಣ ಪಂಡಿತ ವರ್ಗದವರು ಶ್ರೀಮಂತ ಉಪಾಸನೆ, ದೇಶಾಚಾರ, ಲೋಕಾಚಾರ, ಸ್ತ್ರೀ ಆಚಾರ ಇವೇ ಮೊದಲಾದವುಗಳನ್ನು ಪರಿಪಾಲಿಸುತ್ತಾ ನಿಶ್ಚಿಂತಾಲಸ್ಯದಿಂದ ಜೀವನ ಯಾಪನ ಪಾರಾಯಣರಾಗಿದ್ದರು. ಆ ಸಮಯದಲ್ಲಿ ಮೇಧಾವಿಯಾದ ಮಹಾಪುರುಷನೊಬ್ಬನು ಆವಿರ್ಭೂತನಾದನು. ಬಂಗಾಳಿಗಳು ಮಂಜು ಮುಸುಕಿದ ತಮ್ಮ ಕಣ್ಗಳನ್ನು ನಸುದೆರೆದು ನೋಡಿದರು. ರಿಕ್ತ ಗಗನದಲ್ಲಿ ರಕ್ತ ಲೋಕ ಮಂಡಿತವಾದ ಒಂದು ಮಹಾಜ್ವಾಲ ನಕ್ಷತ್ರ, ಮಹಾಮನೀಷಿಯಾದ ರಾಜಾರಾಮ್ ಮೋಹನ ರಾಯ್. ಕ್ರಿಸ್ತ ಶಕ 1814 ರಾಮ ಮೋಹನ ರಾಯರು ರಾಮಪುರದಿಂದ ಕಲ್ಕತ್ತಾಕ್ಕೆ ಬಂದು ಆತ್ಮೀಯ ಸಭಾ ಎಂಬ ಸಭೆಯನ್ನು ಸ್ಥಾಪಿಸಿ ವೇದಾಂತ ವಿಚಾರ ಮಾಡಲು ತೊಡಗಿದರು. ವಂಗದೇಶದಲ್ಲಿ ಸಾರ್ವಜನಿಕವಾಗಿ ಮತ್ತು ಬಹಿರಂಗವಾಗಿ ವೇದಾಂತ ಆಲೋಚನೆಗೆ ಪ್ರಾರಂಭವಾದುದು ಅದೇ ಮೊತ್ತ ಮೊದಲು. ರಾಮಮೋಹನ್ ರಾಯರು ದೇಶದ ದುರವಸ್ಥೆಯನ್ನು ತಿಳಿದು ಸ್ವಭಾವವನ್ನು ಪರಿಶೀಲಿಸಿ ಅನುಕೂಲ ಪ್ರತಿಕೂಲಗಳನ್ನು ಸಮಾಲೋಚಿಸಿ ಕರ್ತವ್ಯ ಕಾರ್ಯಕ್ಕೆ ಕೈ ಹಾಕಿದನು. ಜೊತೆಗೆ ಆಂಗ್ಲೇಯ ವಿದ್ಯಾ ಪ್ರಚಾರ ಮಾಡುವುದಕ್ಕೂ ಕಂಕಣಬದ್ಧನಾಗಿ ನಿಂತನು. ಒಂದು ಕಡೆ ಸಮಾಜದ ಧರ್ಮ ಸಂಸ್ಕಾರಕ್ಕಾಗಿ ವೇದಾಂತ ಪ್ರಚಾರ ಮಾಡುತ್ತಾ ಮೂರ್ತಿ ಪೂಜೆ ನಿಷ್ಪ್ರಯೋಜಕವೆಂದು ಅದನ್ನು ತಿರಸ್ಕರಿಸಿದನು. ಮತ್ತೊಂದು ಕಡೆ ವೇದಾಂತದಲ್ಲಿ ಹೇಳಿರುವುದು ಏಕೇಶ್ವರವಾದವೆಂದು ಘೋಷಣೆ ಮಾಡಿದನು. ಇದರಿಂದ ಮಲಗಿ ನಿದ್ರಿಸುತ್ತಿದ್ದ ಪ್ರಾಚೀನ ಹಿಂದೂ ಸಮಾಜ ಮೈ ತಿಳಿದು ಪ್ರತಿಭಟಿಸಲು ಮೇಲಿದ್ದಿತು. ಆಂಗ್ಲೇಯ ವಿದ್ಯಾ ಪ್ರಚಲನಕ್ಕೆ ವಿರುದ್ಧವಾಗಿ ಅನೇಕರು ಸಾಹಸ ಮಾಡಿದರು, ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ರಾಜಾರಾಮ ಮೋಹನ್ ರಾಯನ್ ಒಂದಿನಿತು ಎದೆಗುಂದಲಿಲ್ಲ. ಯಾವಾಗ ರಾಮಮೋಹನನು ವೇದಾಂತ ಪ್ರಚಾರ ಮಾಡತೊಡಗಿದನೋ, ಸನಾತನ ಧರ್ಮ ಚ್ಯುತರಾಗಲಿದ್ದ ಯುವಕರಲ್ಲಿ ಕೆಲವರನ್ನು ತನ್ನ ಕಡೆಗೆ ಸೆಳೆಯತೊಡಗಿದನೋ, ಆಗ ಕ್ರೈಸ್ತ ಪಾದ್ರಿಗಳು ಭೀತರಾದರು. ವೇದಾಂತ ತತ್ವವು ಯೇಸು ರಾಜ್ಯ ಸ್ಥಾಪನೆಗೆ ದೊಡ್ಡ ಕಂಟಕವೆಂದು ತಿಳಿದು ಅದನ್ನು ಎದುರಿಸಿ ಖಂಡಿಸಲು ಎಳಿಸಿದರು. ರಾಯನು ಧೀರ ಭಾವದಿಂದ ಮಿಷನರಿಗಳ ಆಯುಕ್ತವಾದ ಮತಗಳನ್ನೆಲ್ಲ ಒಂದೊಂದಾಗಿ ಖಂಡಿಸತೊಡಗಿದನು. ರಾಯನಿಗೂ ಪಾದ್ರಿಗಳಿಗೂ ಬಂದೊದಗಿದ ವಿಖ್ಯಾತವಾದ ಈ ವೇದಾಂತ ಯುದ್ಧವು ಪ್ರಸಿದ್ಧವಾದ ಒಂದು ಐತಿಹಾಸಿಕ ಘಟನೆಯಾಗಿದೆ. ರಾಯನ ಮೇಲೆ ಕ್ರೈಸ್ತ ಪಾದ್ರಿಗಳು ಮಾತ್ರವಲ್ಲದೆ ಸ್ವದೇಶಿಯರು ಕತ್ತಿ ಕಟ್ಟಿದರು. ಸಹಗಮನದ ಪದ್ಧತಿಯನ್ನು ನಿಲ್ಲಿಸಲು ರಾಮಮೋಹನನು ಸೊಂಟ ಕಟ್ಟಿ ನಿಂತುದನ್ನು ಕಂಡು ಪ್ರಾಚೀನ ಸಮಾಜ ಮುಖ ಪಾತ್ರ ಸ್ವರೂಪನಾದ ರಾಧಾಕಾಂತನು ವಿರುದ್ಧವಾಗಿ ಆಂದೋಲನ ಮಾಡತೊಡಗಿದನು. 1829 ನಿಯಮಿತ ರೂಪದಿಂದ ಮಂತ್ರಾಲೋಚನೆ ಮಾಡಲೋಸುಗ ಕೆಲವು ಜನ ಬಂಧುಮಿತ್ರರ ಸಂಘದಿಂದ ಬ್ರಹ್ಮಸಭೆಯನ್ನು ಸ್ಥಾಪಿಸಿ ಅದ್ವಯ ಬ್ರಹ್ಮತತ್ವದ ಆಲೋಚನೆಯ ಜೊತೆಗೆ ಸಮಾಜ ಸುಧಾರಣೆಗೂ ರಾಮಮೋಹನನು ಕೈಯಿಟ್ಟನು. ರಾಧಾಕಾಂತನು ಬ್ರಹ್ಮಸಭೆಗೆ ಪ್ರತಿವಾದ ಸ್ವರೂಪವಾದ ಧರ್ಮಸಭೆಯನ್ನು ಸ್ಥಾಪಿಸಿದರು. ಕಡೆಗೂ ಪ್ರಾಚೀನ ಸಮಾಜದ ಪ್ರಯತ್ನ ವಿಫಲವಾಯಿತು. 1829 December 8 ದಿನ ರಾಮಮೋಹನನ ಅವಿಶ್ರಾಂತ ಯತ್ನದಿಂದ ಸಹಗಮನ ನಿವಾರಣೆಯ ಸರ್ಕಾರದ ಕಾಯ್ದೆಯಾಯಿತು. ಇತ್ತ ಕಾಲೇಜುಗಳಲ್ಲಿ ಓದುತ್ತಿದ್ದ ಹಿಂದೂ ತರುಣರು ಪಾಶ್ಚಾತ್ಯ ಶಿಕ್ಷಾ ದೀಕ್ಷಿತರಾಗಿ ಸ್ವೇಚ್ಛಾಚಾರಿಗಳಾಗಿ ಪುಂಡಿದ್ದರು. ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವಾಚ್ಛಂದ್ಯವನ್ನು ಹಿಡಿದರು. ಅಭಕ್ಷ್ಯ ಭಕ್ಷಣ, ಸುರಪಾನ, ಮುಸಲ್ಮಾನರ ದುಖಾನೆಗಳಲ್ಲಿ ಮಾಂಸಾಹಾರ ಮಾಡುವುದು ಇತ್ಯಾದಿ ದುರಾಚಾರಗಳನ್ನು ಸದಾಚಾರಗಳನ್ನು ಸಾಧಿಸುತ್ತಾ ಹಿರಿಯರನ್ನು ಹಂಗಿಸತೊಡಗಿದರು. ಕಾಲೇಜುಗಳಲ್ಲಿ ಕ್ರೈಸ್ತ ಅಧ್ಯಾಪಕರು ದುರಾಚಾರಿಗಳಾದ ಯುವಕರಿಗೆ ಉತ್ತೇಜಕಾರಿಗಳಾದರು. ಫ್ರಾನ್ಸ್ ದೇಶದ ಮಹಾವಿಪ್ಲವದ ಅಗ್ನಿ ಜಲವನ್ನು ತಂದು ವಂಗ ಯುವಕರಿಗೆ ಪ್ರತಿಭಾಶಾಲಿಗಳಾದ ಅಧ್ಯಾಪಕರು ಮನೋಹರವಾಗಿ ಪಾನ ಮಾಡಿಸಿದರು. ನಾಸ್ತಿಕ್ಯ ಹಬ್ಬಿತು, ತರುಣರು ಮತ್ತರಾದರು, ಕ್ರಾಂತಿ ಸರ್ವತ್ರ ಚಲಿಸತೊಡಗಿತು. ಹಿಂದೂ ಎಂದು ಹೆಸರಿನಲ್ಲಿ ಇದ್ದುದು ಕುಸಂಸ್ಕಾರವೆಂದು, ಇಂಗ್ಲಿಷ್ ಎಂದುದು ಸುಸಂಸ್ಕಾರವೆಂದು ವಾದಿಸಿ ಕುಸಂಸ್ಕಾರ ಭಂಜನಾರ್ಥವಾಗಿಯೂ ಸುಸಂಸ್ಕಾರ ರಂಜನಾರ್ಥವಾಗಿಯೂ ತರುಣರು ಹೆಂಡದ ಹೊಳೆಯಲ್ಲಿ ಧುಮುಕತೊಡಗಿದರು. ಕಲ್ಕತ್ತಾ ನಗರವನ್ನು ಬಿಟ್ಟು ಬೇರೆ ಬೇರೆ ನಗರಗಳಿಗೆ ಹೋದ ಕೃತವಿದ್ಯರಾದ ವಿದ್ಯಾರ್ಥಿಗಳು ತಮ್ಮ ವಿನೂತನ ಧರ್ಮವನ್ನು ಅಲ್ಲಿಯೂ ಸಾರಿದರು. ವಿಷವಾತವು ದೇಶದಲ್ಲೆಲ್ಲ ಬೀಸಿತು. ಇದನ್ನು ಕಂಡು ರಾಜಾರಾಮ ಮೋಹನ್ ರಾಯರು ದಿಗಿಲು ಬಿದ್ದರು. ಕಾಲೇಜುಗಳಲ್ಲಿ ನೀತಿ ಬೋಧೆಯನ್ನು ಉಪಕ್ರಮಿಸಿದರು. ಆದರೆ ಅಷ್ಟರಲ್ಲಿಯೇ ಆತನು ವಿಲಾಯಿತಿಗೆ ಹೋಗಿ ಅಲ್ಲಿ ಕಾಲನಾದನು. ರಾಮ ಮೋಹನ್ ರಾಯರು ಮಡಿದ ಮೇಲೆ ಆತನ ಬ್ರಹ್ಮಸಭೆ ರಾಮಚಂದ್ರ ವಿದ್ಯಾ ವಾಗೀಶನ ಅಧಿಕಾರದಲ್ಲಿ ಹಾಗೂ ಹೀಗೋ ಜೀವಧಾರಣೆ ಮಾಡಿಕೊಂಡಿತ್ತು. 1843 ಅದು
ಮಹರ್ಷಿ ದೇವೇಂದ್ರನಾಥ ಠಾಕೂರರ ಕೈಗೆ ಬಿತ್ತು. ಅವರು ಬ್ರಾಹ್ಮ ಧರ್ಮ ಎಂದು ಅಭಿನವ ಧರ್ಮವನ್ನು ಬೋಧಿಸಿ ಆ ಸಭೆಗೆ ಬ್ರಾಹ್ಮ ಸಮಾಜ ಎಂದು ಹೆಸರನ್ನಿಟ್ಟರು. ಬ್ರಾಹ್ಮ ಧರ್ಮವು ಸ್ವಲ್ಪ ದೇಶಿ ಸ್ವಲ್ಪ ವಿದೇಶಿ ಆದರ್ಶಗಳ ಸಮುಚ್ಚಯವಾಗಿತ್ತು. ಅಂತೂ ಮಹರ್ಷಿಗಳ ಬ್ರಾಹ್ಮ ಧರ್ಮವು ಪ್ರಚಾರವು ಕ್ರೈಸ್ತ ಮತ ಸೇರುವುದರಲ್ಲಿದ್ದ ಬಹುಮಂದಿ ಯುವಕರನ್ನು ತನ್ನ ಕಡೆಗೆ ಸೆಳೆಯಿತು. ಆಗ ವಂಗ ಸಾಹಿತ್ಯ ಪ್ರಪಂಚದಲ್ಲಿ ವಿಖ್ಯಾತರಾಗಿದ್ದ ಅಕ್ಷಯ ಕುಮಾರದತ್ತ ಮತ್ತು ರಾಜನಾರಾಯಣ ವಸು ಎಂಬ ಇಬ್ಬರು ಪ್ರತಿಭಾಶಾಲಿಗಳು ಮಹರ್ಷಿಗಳೊಡನೆ ಸೇರಿಕೊಂಡರು. ಅದರಿಂದ ಬ್ರಾಹ್ಮ ಸಮಾಜದ ಶಕ್ತಿ ಪ್ರಭಾವಗಳು ಮತ್ತಷ್ಟು ಮಿಗಿಲಾದವು. ಕ್ರೈಸ್ತ ಪಾದ್ರಿಗಳು ನೋಡುತ್ತಾರೆ, ಯೇಸು ರಾಜ್ಯಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಬ್ರಾಹ್ಮ ಸಮಾಜವೆಂಬ ದೊಡ್ಡ ಪರ್ವತವು ಅಡ್ಡ ಬಂದು ನಿಂತಿದೆ. ಸರಿ, ಮರಳಿ ಹೋರಾಟಕ್ಕೆ ಪ್ರಾರಂಭವಾಯಿತು. ಕ್ರೈಸ್ತ ಪಾದ್ರಿಗಳು ಮೂವರು ಪ್ರತಿಭಾಶಾಲಿಗಳ ಮುಂದೆ ತಲೆ ಎತ್ತಿ ನಿಲ್ಲಲಾರದೆ ಹಿಂತಿರುಗಿದರು. ಇದೇ ಸಮಯದಲ್ಲಿ ಮತ್ತೊಬ್ಬ ಶಕ್ತಿಶಾಲಿಯಾದ ಪುರುಷನು ವಂಗ ಸಮಾಜದಲ್ಲಿ ಮೂಡಿದನು. ಆತನೇ ವೀರ ಸಿಂಹ ಗ್ರಾಮದ ಸಿಂಹ ಶಿಶು ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ. ವಿದ್ಯಾಸಾಗರನು ಪಾಶ್ಚಾತ್ಯ ನವನಾಗರಿಕತೆಯ ತಳುಕಿಗೆ ಮರುಳಾಗಲಿಲ್ಲ. ಪರ ದುಃಖ ಕಾತರ ಹೃದಯನಾದ ಈತನು ಇತರರಂತೆ ಧ್ವಂಸ ಮಾರ್ಗಾವಲಂಬಿಯಾಗದೆ ನಿರ್ಮಾಣ ಮಾರ್ಗಸ್ಥನಾದನು. ಪೋಷಕ ವೀಥಿ ಇಲ್ಲದ ನಾಶಕ ಮಾರ್ಗವು ಈತನಿಗೆ ಸರಿ ಬೀಳಲಿಲ್ಲ. ಬಾಲ ವಿಧವೆಯರ ಅಸಹನೀಯ ಕ್ಲೇಶಗಳನ್ನು ನೋಡಿದ ಈತನು ಹಿಂದೂ ಶಾಸ್ತ್ರ ಪದ್ಧತಿಯಂತೆ ವಿಧವಾ ವಿವಾಹ ದುರಾಚಾರವಲ್ಲ ಎಂಬ ತತ್ವ ಸಮರ್ಥನೆಗೆ ಕೈ ಹಾಕಿದನು. ಈತನ ಪ್ರಯತ್ನ ಸಾಹಸಗಳಿಂದ ವಿಧವಾ ವಿವಾಹ ಸರ್ಕಾರದಿಂದ ನಿಯಮಬದ್ಧವಾಗಿ ಕಾಯ್ದೆಯಾಯಿತು. ಇದರಿಂದ ಪ್ರಾಚೀನ ಸಮಾಜದಲ್ಲಿ ಗಲಭೆ ಎದ್ದಿತು. ಎಲ್ಲರ ದೃಷ್ಟಿಯು ವಿದ್ಯಾಸಾಗರನ ಕಡೆಗೆ ತಿರುಗಿತು. ಎಲ್ಲರೂ ಆತನ ಮೇಲೆಯೇ ಕತ್ತಿ ಕಟ್ಟಲಾರಂಭಿಸಿದರು. ಈ ಮಧ್ಯೆ ಜಗಳ ದೃಷ್ಟಿಗಮನಗಳು ಬ್ರಾಹ್ಮ ಸಮಾಜದಿಂದ ಸ್ವಲ್ಪ ಪರಾಂಗುಖವಾದವು. 1859 ಯಾವ ದಿನ ಶ್ರೀಯುತ ಕೇಶವಚಂದ್ರ ಸೇನನು ತನ್ನ ಬಂಧುವರ್ಗ ಸಹಿತ ಬ್ರಾಹ್ಮ ಸಮಾಜವನ್ನು ಸೇರಿದನು, ಅಂದಿನಿಂದ ಸಂಸ್ಕಾರ ಯುಗದಲ್ಲಿ ಒಂದು ನೂತನ ಅಧ್ಯಾಯ ಪ್ರಾರಂಭವಾಯಿತು. ಕೇಶವನು ಆಂಗ್ಲೇಯ ಸಮಾಜ ಪದ್ಧತಿಯನ್ನು ಚಾಚು ತಪ್ಪದೆ ಅನುಕರಣ ಮಾಡತೊಡಗಿದನು. ಸ್ತ್ರೀ ಸ್ವಾತಂತ್ರ್ಯ, ಯಜ್ಞೋಪವೀತ ಪರಿತ್ಯಾಗ, ಅಸವರ್ಣ ವಿವಾಹ ಮೊದಲಾದ ವಿನೂತನ ಮತಗಳನ್ನು ಬ್ರಾಹ್ಮ ಸಮಾಜದಲ್ಲಿ ಚಲಾಯಿಸಿದನು. ಮಹರ್ಷಿ ದೇವೇಂದ್ರನಾಥನು ತತ್ವ ವಿಚಾರ ಮಾಡುವುದರಲ್ಲಿ ಆಸಕ್ತನಾಗಿದ್ದನೇ ಹೊರತು ಆತನಿಗೆ ಸಮಾಜ ಸಂಸ್ಕಾರ ಕಾರ್ಯಗಳಲ್ಲಿ ಅಷ್ಟೇನು ಅಭಿರುಚಿ ಇರಲಿಲ್ಲ. ಆತನಿಗೆ ಕೇಶವಚಂದ್ರ ಸೇನನ ನೂತನ ಮತಗಳು ಸರಿ ಬೀಳಲಿಲ್ಲ. ಆದರೂ ಆತನೇನು ಮಾಡಲಾರದವನಾದನು. ಏಕೆಂದರೆ ಕೇಶವನ ಅಸಾಧಾರಣ ವಾಗ್ಮಿಯಾಗಿದ್ದನು. ಆತನ ವಾಗ್ಝರಿಯಲ್ಲಿ ಪ್ರಚಂಡ ಪ್ರವಾಹದ ವೇಗದಲ್ಲಿ ವಂಗ ದೇಶದ ಇತರ ಸಂಸ್ಥೆಗಳು ಕೊಚ್ಚಿ ಹೋದವು. ಯುವಕ ಬಂಗಾಳವು ಕೇಶವನ ಹಸ್ತಗತವಾಯಿತು. ಕೇಶವ ಚಂದ್ರನ ಸಾಹಸದಿಂದ ಅಸವರ್ಣ ವಿವಾಹವು ಸರಕಾರದಿಂದ ಅಂಗೀಕೃತವಾಗಿ ಕಾಯ್ದೆಯಾಗಿ ಹೋಯಿತು. ಮಹರ್ಷಿಗಳಿಗೆ ಇದೆಲ್ಲ ಸರಿ ಬೀಳಲಿಲ್ಲ. ಬ್ರಾಹ್ಮ ಸಮಾಜವು ಒಡೆದು ಎರಡಾಯಿತು. ಮಹರ್ಷಿಗಳ ಪಕ್ಷ ಆದಿ ಸಮಾಜವಾಯಿತು. ಕೇಶವ ಚಂದ್ರ ಸೇನನ ಪಕ್ಷ ಭಾರತ ವರ್ಷೀಯ ಬ್ರಾಹ್ಮ ಸಮಾಜವಾಯಿತು. ಈ ಗಲಭೆಯಲ್ಲಿ ಪ್ರಾಚೀನ ಸಮಾಜದವರು ಪಂಡಿತ ಶಾಸ್ತ್ರಿಗಳು ಏನು ಮಾಡಿದರು? ಹರಿಸಭಾ ಧರ್ಮಸಭಾ ಮೊದಲಾದವುಗಳನ್ನು ಸ್ಥಾಪಿಸಿ ವಾಗ್ವಾದ ಭೂರಿ ಭೋಜನ ಸಂಕೀರ್ತನೆ ದಾನ ಮೊದಲಾದ ಮಹಾಕಾರ್ಯಗಳಿಂದ ತಮ್ಮ ಅಪ್ರತಿಹತ ಪ್ರತಿಭಟನೆಯನ್ನು ಪ್ರದರ್ಶಿಸಿದರು. ಒಂದು ಕಡೆ ಆದಿ ಸಮಾಜ ಭಾರತ ವರ್ಷೀಯ ಬ್ರಾಹ್ಮ ಸಮಾಜ, ಒಂದು ಕಡೆ ಹರಿಸಭೆ ಧರ್ಮಸಭೆಗಳು, ಒಂದು ಕಡೆ ಕ್ರಿಸ್ತ ಸಭೆಗಳು. ಇತ್ತ ಮಹರ್ಷಿ ಕೇಶವರು, ಅತ್ತ ಪಾದ್ರಿಗಳು, ಇವರ ಮಧ್ಯೆ ಪಂಡಿತ ಈಶ್ವರ ಚಂದ್ರ ವಿದ್ಯಾಸಾಗರ ಮೊದಲಾದ ಸ್ವತಂತ್ರ ವ್ಯಕ್ತಿಗಳು. ವಂಗ ಸಮಾಜವು ಅಲ್ಲೋಲ ಕಲ್ಲೋಲವಾಗಿ ಕಂಗೆಟ್ಟು ಗಡಿಬಿಡಿಯ ಮುದ್ದೆಯಾಯಿತು. ಈ ರೀತಿ ವಂಗ ಸಮಾಜವು ಪ್ರಬಲವಾದ ಆಂದೋಲನಗಳ ಕ್ರಿಯೆ ಪ್ರತಿಕ್ರಿಯೆಗಳ ಬಿರುಗಾಳಿಯಲ್ಲಿ ಸಿಕ್ಕಿಬಿದ್ದು ವಿಕ್ಷೋಭಿತವಾಗುತ್ತಿರುವಾಗ ಕಲ್ಕತ್ತಾ ನಗರದ ಬಳಿ ಇರುವ ರಾಣಿ ರಾಸಮಣಿಯ ದಕ್ಷಿಣೇಶ್ವರ ದೇವಾಲಯದಲ್ಲಿ ಅಖ್ಯಾತನು ಅಜ್ಞಾತನು ಆದ ಪೂಜಾರಿ ಬ್ರಾಹ್ಮಣನೊಬ್ಬನು ಲೋಕ ಲೋಚನಗಳ ಅಂತರಾಳದಲ್ಲಿರುವ ತ್ರೈಲೋಕ್ಯ ಕಂಪನಾಕಾರಿಯಾದ ಮಹಾಧರ್ಮಶಕ್ತಿಯನ್ನು ಪಡೆದು ಜಗದಂಬೆಯ ಕೃಪೆಯ ಆಶ್ರಯದಲ್ಲಿ ಮೆಲ್ಲ ಮೆಲ್ಲನೆ ತಲೆ ಎತ್ತಲಾರಂಭಿಸಿದರು. ಈ ಮಹಾಪುರುಷನೇ ಶ್ರೀ ರಾಮಕೃಷ್ಣ ಪರಮಹಂಸ ದೇವ. ವಿಲಾಯಿತಿಯಿಂದ ಹಿಂದಿರುಗಿ ಬಂದವನು ಪ್ರಖ್ಯಾತ ನಾಮ ವಾಗ್ಮಿಯು, ಧರ್ಮ ಪ್ರಚಾರಕನು, ಸಮಾಜ ಸುಧಾಕರ ಅಗ್ರಣಿಯು, ಭಕ್ತ ಚೂಡಾಮಣಿಯು ಆದ ಕೇಶವ ಚಂದ್ರ ಸೇನನು ಆತನ ಪದತಲದಲ್ಲಿ ಕುಳಿತನು. ಅಜನ್ಮ ಮೂರ್ತಿ ಪೂಜಾ ದ್ವೇಷಿಯು ದೃಢ ಹೃದಯಿಯೂ ಆದ ಕೇಶವನು ಶ್ರೀರಾಮಕೃಷ್ಣರನ್ನು ಸಂದರ್ಶಿಸಿದ ಮೇಲೆ ಮೃಣ್ಮಯಿ ವಿಗ್ರಹದಲ್ಲಿ ಚಿನ್ಮಯಿ ಮಾತೆಯನ್ನು ಕಂಡು ಮೂರ್ತಿ ಪೂಜೆಗೆ ತೊಡಗಿ ಅದನ್ನು ಇತರರಿಗೂ ಬೋಧಿಸತೊಡಗಿದನು. ಶ್ರೀಯುತ ವಿಜಯ ಕೃಷ್ಣ ಗೋಸ್ವಾಮಿ ಮೊದಲಾದವರು ಆತನ ಪ್ರಭಾವದಿಂದ ಬ್ರಾಹ್ಮ ಸಮಾಜ ಪರಿತ್ಯಾಗ ಮಾಡಿದರು. ವಿಲಾಯಿತಿ ಪ್ರತ್ಯಾಗತನಾಗಿದ್ದ ಪ್ರತಾಪಚಂದ್ರ ಮುಜುಮುದಾರ ಮಹಾಶಯನು ಆತನ ಸನ್ನಿಧಿಯಲ್ಲಿ ಕುಳಿತು ಬೆರಗಾಗಿ ಹೀಗೆಂದು ಬರೆದನು: ನನ್ನ ಮನಸ್ಸು ಇನ್ನು ಆ ಮಹಾಪುರುಷನ ಸಾನ್ನಿಧ್ಯದ ಜ್ಯೋತಿರ್ಮಯ ರಾಜ್ಯದಲ್ಲಿ ಸಂಚರಿಸುತ್ತಿದೆ. ಆತನು ಹೋದಡೆಯಲ್ಲೆಲ್ಲ ಬೆಳಕನ್ನು ಬೀರುತ್ತಾನೆ.
ಆ ರಹಸ್ಯ ಪುರುಷನ ಸಂಸರ್ಗದಿಂದ ನನಗುಂಟಾದ ಅನಿವರ್ಚನೀಯ ರಹಸ್ಯ ಪೂರ್ಣ ಭಾವನೆಗಳು ಇನ್ನೂ ನನ್ನ ಹೃದಯದಲ್ಲಿ ತುಂಬಿ ತುಳುಕುತ್ತಿವೆ. ನನಗೂ ಆತನಿಗೂ ಇರುವ ಸಾದೃಶ್ಯವಾದರೂ ಏನು? ನಾನು ಯುರೋಪಿಯ ಪಾವಪನ್ನನು, ನಾಗರಿಕನು, ಸ್ವಾಭಿಮಾನಿ, ಅರ್ಧ ಸಂದೇಹವಾದಿ, ಸುಶಿಕ್ಷಿತ, ಯುಕ್ತಿವಾದಿ. ಆತನು ದರಿದ್ರನು, ವರ್ಣ ಜ್ಞಾನಹೀನನು, ನಯರುಚಿಹೀನನು, ಮೂರ್ತಿ ಪೂಜಕ ಬಂಧುಹೀನ ಹಿಂದೂ ಭಕ್ತನು. ನಾನೇಕೆ ಆತನ ಚರಣ ತಳದಲ್ಲಿ ಹಸುಳೆಯಂತೆ ಕುಳಿತು ಆತನ ಮಾತುಗಳನ್ನು ಕೇಳಿ ಮುಗ್ಧನಾಗಬೇಕು? ನಾನು ಡಿಸ್ರೇಲಿ, ಫಾಸೆಟ್, ಸ್ಟ್ಯಾನ್ಲಿ, ಮ್ಯಾಕ್ಸ್ ಮುಲ್ಲರ್ ಮೊದಲಾದ ಐರೋಪ್ಯ ಮನೀಷಿ ಮತ್ತು ಧರ್ಮ ಪ್ರಚಾರಕರ ವಾಗ್ವಿಲಾಸಗಳನ್ನು ಕೇಳಿ ಬೆರಗಾದ ನಾನು ಆತನ ಪದತಲದಲ್ಲಿ ಕುಳಿತುಕೊಳ್ಳಬೇಕೇಕೆ? ನಾನು ಪರಮಕ್ರಿಸ್ತ ಭಕ್ತನಾದ ನಾನು, ಕ್ರೈಸ್ತ ಪಾದ್ರಿಗಳ ಸ್ನೇಹಿತನೂ ಪ್ರಶಂಸಕನೂ ಆದ ನಾನು, ಯುಕ್ತಿ ಪಂಥೀಯನಾದ ಬ್ರಾಹ್ಮ ಸಮಾಜಕ್ಕೆ ಸೇರಿದ ನಾನು ಆತನಿಗೆ ಏಕೆ ಮರುಳಾಗಬೇಕು? ಅದರಲ್ಲಿಯೂ ನಾನೊಬ್ಬನೇ ಅಲ್ಲ, ನನ್ನಂತೆ ಇರುವ ನೂರಾರು ಜನರು ಆತನಡೆಗೆ ಬರುತ್ತಿದ್ದಾರೆ. ಅದು ಹೇಗಾದರೂ ಇರಲಿ, ಎಲ್ಲಿಯವರೆಗೆ ಆತನು ನಮ್ಮ ಬಳಿ ಜೀವಂತವಾಗಿರುವನು ಅಲ್ಲಿಯವರೆಗೆ ಆತನ ಪಾದಗಳ ಬಳಿ ಸಂತೋಷದಿಂದ ಕುಳಿತು ಪವಿತ್ರತೆ, ವೈರಾಗ್ಯ, ಸಂಸಾರ ನಿರಾಸಕ್ತಿ, ಆಧ್ಯಾತ್ಮಿಕತೆ, ಭಗವಂತ ಪ್ರೇಮ ಮೊದಲಾದ ಧರ್ಮ ಕಥಾ ಶ್ರವಣ ಮಾಡುತ್ತೇವೆ. ದಕ್ಷಿಣೇಶ್ವರ ಕಾಳಿಯ ಗುಡಿಯಲ್ಲಿ ಭಾಗೀರಥಿ ತೀರದಲ್ಲಿ ಪಂಚವಟಿಯ ಮೂಲದಲ್ಲಿ ಇದ್ದ ಶಕ್ತಿ ಸಾಧಕನು, ನಿರ್ವಿಕಲ್ಪ ಸಮಾಧಿಸ್ಥನು, ಮಹಾಯೋಗಿಯು, ಭಕ್ತ ಚೂಡಾಮಣಿಯು, ವೈಷ್ಣವ, ಶಾಕ್ತ, ಕ್ರೈಸ್ತ, ಮುಸಲ್ಮಾನ ಇತ್ಯಾದಿ ವಿಭಿನ್ನ ಧರ್ಮ ಮಾರ್ಗಗಳಲ್ಲಿ ಸಿದ್ಧಪುರುಷನು ಆದ ಶ್ರೀರಾಮಕೃಷ್ಣ ಪರಮಹಂಸರ ಪ್ರಭಾವವು ಬ್ರಾಹ್ಮ ಸಮಾಜದ ಮೇಲೆ ಚೆನ್ನಾಗಿ ಮುದ್ರಿತವಾಯಿತು. ಕೇಶವ ಚಂದ್ರನ ಧರ್ಮ ಜೀವನದಲ್ಲಿ ಒಂದು ವಿಚಿತ್ರ ಪರಿವರ್ತನೆಯಾಯಿತು. ಆತನು ತನ್ನ ಸಮಾಜದಲ್ಲಿ ಪರಮಹಂಸರ ಉಪದೇಶ ಪ್ರಚಾರ ಮಾಡಲಾರಂಭಿಸಿದನು. ತನ್ನ ಅನುಯಾಯಿಗಳಿಗೆ ಪರಮಹಂಸರ ಜೀವನದ ಉನ್ನತ ಆದರ್ಶವನ್ನು ತೋರಿದನು. ಬ್ರಾಹ್ಮ ಸಮಾಜಕ್ಕೆ ಅದುವರೆಗೂ ಅಪರಿಚಿತವಾಗಿದ್ದ ವೈರಾಗ್ಯ, ಸಂಯಮ ಸಾಧನೆಗಳನ್ನು ಬೋಧಿಸತೊಡಗಿದನು. ಇದರಿಂದ ಭಾರತ ವರ್ಷೀಯ ಬ್ರಾಹ್ಮ ಸಮಾಜವು ಕವಲೊಡೆಯಿತು. ಏಕೆಂದರೆ ಅನೇಕರಿಗೆ ಸಾಧನೆ, ಭಜನೆ, ಯೋಗ, ಧ್ಯಾನಗಳು ಅಷ್ಟೇನು ಇಂಪಾಗಿ ತೋರಲಿಲ್ಲ. ವಿಜಯಕೃಷ್ಣ ಗೋಸ್ವಾಮಿ ನೇತೃತ್ವದಲ್ಲಿ ಸಾಧಾರಣ ಬ್ರಹ್ಮ ಸಮಾಜವು ಏರ್ಪಟ್ಟಿತು. ಕೇಶವ ಚಂದ್ರನ ನೇತೃತ್ವದಲ್ಲಿ ಎಲ್ಲ ಧರ್ಮಗಳು ಸತ್ಯ ಮತವಿರುವಂತೆ ಪಥವಿರುವುದು ಎಂಬ ಶ್ರೀ ರಾಮಕೃಷ್ಣರ ಉಪದೇಶಗಳನ್ನು ಒಳಗೊಂಡ ನವ ವಿಧಾನ ಎಂಬ ಸಮಾಜವು ಸ್ಥಾಪಿತವಾಯಿತು. ಅಲ್ಲಿ ಎಲ್ಲರೂ ಪರಮಾತ್ಮನನ್ನು ಶ್ರೀರಾಮಕೃಷ್ಣರಂತೆ ಮಾತೆ ಎಂದು ಸಂಬೋಧಿಸಿ ಆರಾಧಿಸಲು ತೊಡಗಿದರು. ಇತ್ತ 1870 ಬ್ರಾಹ್ಮ ಧರ್ಮಕ್ಕೆ ವಿರುದ್ಧವಾಗಿ ಅನೇಕ ಚಳವಳಿಗಳು ಮೂಡಿದವು. ಪಾರಿವ್ರಾಜಕ ಸನ್ಯಾಸಿಯಾಗಿದ್ದ ಶ್ರೀಕೃಷ್ಣ ಪ್ರಸನ್ನ ಸೇನನು ನಗರಗಳಿಗೆ ಹೋಗಿ ತನ್ನ ವಾಕ್ಶಕ್ತಿಯಿಂದ ಬ್ರಾಹ್ಮ ಧರ್ಮವನ್ನು ಪ್ರತಿಭಟಿಸಿದನು. ಕಲ್ಕತ್ತಾ ನಗರದಲ್ಲಿ ಶಶಧರ ತರ್ಕ ಚೂಡಾಮಣಿ ಎಂಬ ಪಂಡಿತನು ಹಿಂದೂ ಶಾಸ್ತ್ರಗಳ ಮೇಲೆ ಸನಾತನ ಪದ್ಧತಿಯಂತೆ ವ್ಯಾಖ್ಯಾನ ಮಾಡಲು ಆರಂಭಿಸಿದನು. ರಾಜ ಕಮಲಕೃಷ್ಣ ಪ್ರತಿಷ್ಠಿತವಾದ ಸನಾತನ ಧರ್ಮರಕ್ಷಿಣಿ ಸಭಾ ಎಂಬ ಸಂಸ್ಥೆ ನೂತನ ಶಕ್ತಿಯಿಂದ ತಲೆ ಎತ್ತಿತು. ಹಿಂದೂ ಧರ್ಮದ ಶ್ರೇಷ್ಠತೆಯ ಸಲುವಾಗಿ ಎಲ್ಲೆಲ್ಲಿಯೂ ಉಪನ್ಯಾಸಗಳು ಮತ್ತು ಪ್ರಬಂಧಾದಿಗಳು ಮೈದೋರಿದವು. ಹೀಗಾಗಿ ಬ್ರಾಹ್ಮ ಧರ್ಮದ ಪ್ರಭಾವವು ಕುಂದುತ್ತಾ ಬಂತು. ಇದೇ ಸಮಯದಲ್ಲಿ ಸುರೇಂದ್ರನಾಥ ಬ್ಯಾನರ್ಜಿ ಮತ್ತು ಆನಂದ ಮೋಹನ ಬಸು ಇವರಿಬ್ಬರ ನಾಯಕತ್ವದಲ್ಲಿ ರಾಜಕೀಯ ಆಂದೋಲನವು ಪ್ರಾರಂಭವಾಯಿತು. ಜನರ ಮನಸ್ಸು ಧರ್ಮದಿಂದ ರಾಜಕೀಯದ ಕಡೆಗೆ ತಿರುಗಿತು. ಸಮಾಜ ಸುಧಾರಣೆಗಳ ಕೋಟಲೆಗಳಲ್ಲಿ ಸಿಕ್ಕಿ ಕಂಗೆಟ್ಟ ಜನರು ರಾಜನೀತಿಯ ಸಹಾಯದಿಂದ ಸಮಾಜದ ಸಮಸ್ಯೆಗಳನ್ನು ಬಿಡಿಸತೊಡಗಿದರು. ಹೀಗೆ ನೂರಾರು ನವಶಕ್ತಿಗಳ ಸಂಗಮದಲ್ಲಿ ಸಿಕ್ಕಿ ಹಿಂದಕ್ಕೂ ಮುಂದಕ್ಕೂ ತಿರುಗಿ ತಿರುಗಿ ಬೇಸತ್ತು ಕಂಗೆಟ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಸಂದೇಹಗಳ ಮೇಲೆ ಸಂದೇಹಗಳು ಪುಂಜೀಭೂತವಾಗಿ ಬರುತ್ತಿದ್ದುದನ್ನು ಕಂಡು ಅಳುಕಿ ಸಮಾಜ ರಥವು ಮುಂದುಗಾಣದೆ ಮುಗ್ಗರಿಸಿ ಮುಂಬರಿಯುತ್ತಿರಲು ಸಾಂಸಾರಿಕ ಆಂದೋಲನಗಳ ಕ್ರಿಯೆ ಪ್ರತಿಕ್ರಿಯೆಗಳ ಮಂಥನದಿಂದ ವಂಗ ಸಮಾಜದ ಜಠರದಿಂದ ಮತ್ತೊಂದು ಮಹಾಪುರುಷ ಆವಿರ್ಭವಿಸಿದನು. ಆತನೇ ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದ. 4 ನಿರಂಕುಶಮತಿ. ಭಾರತೀಯ ತರುಣರ ಜೀವನ ವಾಹಿನಿ ಪಾಶ್ಚಾತ್ಯ ಸಂಸ್ಕೃತಿಯ ತಿಲೋತ್ತಮೆಯ ರಮಣೀಯ ನರ್ತನ ಲೀಲೆಯನ್ನು ಸಂದರ್ಶಿಸಿದೊಡನೆ ಹುಚ್ಚು ಹೊಳೆಯಾಗಿ ಹರಿಯತೊಡಗಿತ್ತು ಎನ್ನುವುದನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೇವೆ. ಅದನ್ನು ಕಂಡು ಮುದುಕರಾದ ಹಿರಿಯರು ದಿಗಿಲು ಬಿದ್ದರೆಂಬುದನ್ನು ತಿಳಿಸಿದ್ದೇವೆ. ತರ್ಕ ಚೂಡಾಮಣಿ ಎಂಬ ಬಿರುದಿನ ಸಂಪ್ರದಾಯ ಮತಿ ಶಶಧರ ಪಂಡಿತನಿಗೆ ಗಾಬರಿಯಾದಂತೆ ಉಜ್ವಲ ಸ್ಫೂರ್ತಿಯಿಂದಲೂ, ತೀಕ್ಷ್ಣ ಬುದ್ಧಿಯಿಂದಲೂ, ಸ್ವತಂತ್ರ ವಿಚಾರದಿಂದಲೂ, ಮಹಾವಿದ್ವತ್ತಿನಿಂದಲೂ ನಿರಂಕುಶಮತಿಯಾಗಿದ್ದ ರಾಜಮೋಹನ್ ರಾಯರಿಗೆ ಅಶಂಕೆಯುಂಟಾಯಿತು ಎಂದು ನಮಗೆ ಗೊತ್ತಾಗಿದೆ. ತಾರುಣ್ಯದ ಬೆಳವಣಿಗೆಯನ್ನು ಚಂಚಲತೆ ಎಂದು ಕರೆದು ಎಲ್ಲ ಹಾಳಾಗುತ್ತಿದೆ ಎಂದು ತಲೆಚಚ್ಚಿಕೊಂಡು ಕೂಗುವುದು ಸಹಜವಾದುದು. ಬೆಳವಣಿಗೆ ಮುಕ್ತಾಯವಾದ ಮುದಿತನಕ್ಕೆ. ನೂತನವು ಮುಂದಕ್ಕೆ ನುಗ್ಗಿದರೆ ಪುರಾತನವು ಹಿಂದಕ್ಕೆ ಜಗ್ಗುತ್ತದೆ. ಬಹುಶಃ ಪ್ರಗತಿಗೆ ಆ ಎರಡು ಶಕ್ತಿಗಳು ಬೇಕೆಂದು ತೋರುತ್ತದೆ.
ಜೀವನ ರಥದ ಚಲನೆಯಲ್ಲಿ ಯೌವ್ವನವು ಚಕ್ರದಂತೆ ಉರುಳುತ್ತಿದ್ದರೆ ಮುದಿತನವು ಬಿರಿಯಂತೆ ಅದನ್ನು ತಡೆ ತಡೆ ಹಿಡಿದು ಹಿಡಿ ಹಿಡಿದು ಮುಗ್ಗರಿಸಿ ಮೂಗು ಮುರಿದುಕೊಳ್ಳದಂತೆ ಹುಷಾರಾಗಿ ಮುಂದಕ್ಕೆ ಬಿಡುತ್ತದೆ. ಬಾಳಿನ ಇಳಿಜಾರಿನಲ್ಲಿ ಬಿರಿಯಿಲ್ಲದೆ ತೇರು ನಡೆಯುವುದು ಅಪಾಯಕರವೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಪರಿಯ ಬಿರಿಯ ಮೇಲೆ ಇದುವರೆಗೂ ಯಾವ ತೇರು ಮುಂದುವರಿದಿಲ್ಲ. ಗಾಲಿಯ ಬಿರಿಯ ಉಪಯೋಗವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಹಾಗೆಯೇ ಬಿರಿಯು ತನ್ನ ಸ್ಥಾನವನ್ನು ಮಾಲವನ್ನು ನಿಷ್ಕೃಷ್ಟವಾಗಿ ತಿಳಿದುಕೊಂಡರೆ ಲೇಸು. ಈ ದೃಷ್ಟಿಯಿಂದ ನೋಡಿದರೆ ತರುಣ ಭಾರತೀಯರಲ್ಲಿ ವ್ಯಕ್ತವಾದ ವಿಶೃಂಖಲತೆಯು, ನವೀನತಾ ಪ್ರೇಮವು, ಸ್ವತಂತ್ರ ಭಾವವು ಅರ್ಥಪೂರ್ಣವಾಗುವುದಲ್ಲದೆ ಪ್ರಶಂಸನೀಯವಾಗುತ್ತದೆ. ಬೈಬಲಿನ ಚರ್ಚಿನ ಮತ್ತು ಐತಿಹ್ಯದ ಕುರುಡು ನಂಬಿಕೆಯ ಮೊಟ್ಟೆಯ ಚಿಪ್ಪನ್ನು ಕುಕ್ಕಿ ಒಡೆದು ನಮ್ಮೆಡೆಗೆ ಹಾರಿ ಬಂದ ಪಾಶ್ಚಾತ್ಯದ ವಿಚಾರ ಪಕ್ಷಿ ಮತ ಮೌಢ್ಯದ ಮೊಟ್ಟೆಯನ್ನು ಬಿರಿದು ಹಾರುವ ವಿಜ್ಞಾನ ವಿದ್ಯೆಯನ್ನು ಪ್ರಾಚ್ಯಕ್ಕೂ ಕಲಿಸಿದುದರ ಫಲವಾಗಿ ಭಾರತ ವರ್ಷದಲ್ಲೂ ವಿಚಾರದ ಪಕ್ಷಿ ಶಿಶು ಗರಿಗೆದರಿ ಹಾರಿ ಆಡಲು ರೆಕ್ಕೆ ಬಡಿಯಲಾರಂಭಿಸಿತು. ಪಾಶ್ಚಾತ್ಯರಲ್ಲಿ 18ನೇ ಶತಮಾನವು ಪ್ರಬೋಧ ಯುಗವೆಂದು 19ನೇ ಶತಮಾನವು ವಿಜ್ಞಾನ ಯುಗವೆಂದು ಪ್ರಸಿದ್ಧವಾಗಿದೆ. ಅಲ್ಲಿ ಆ 200 ವರ್ಷಗಳಲ್ಲಿ ರಾಜಕೀಯ ಪ್ರಪಂಚದಲ್ಲಿಯೂ ಮಾನಸಿಕ ಪ್ರಪಂಚದಲ್ಲಿಯೂ ಸಂಭವಿಸಿರುವ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ವಿಪ್ಲವಗಳನ್ನು ಪರಿಶೀಲಿಸಿದರೆ ಅದನ್ನು ಸ್ವಾತಂತ್ರ್ಯ ಸಾಧನೆಯ ಯುಗವೆಂದು ಕರೆದರೂ ಕರೆಯಬಹುದು. ಅದು ಮಹಾವ್ಯಕ್ತಿಗಳ ಮಹದಾಲೋಚನೆಯ ಕಾಲ, ಧೀರ ಸಂಶೋಧಕರು ಪ್ರಚಂಡ ಪ್ರಯೋಗಗಳನ್ನು ಹೂಡಿದ ಮಾನನೀಯ ಕಾಲ. ಮಾನವನು ಚಕ್ರವರ್ತಿಗಳ ನಿರಂಕುಶ ಪ್ರಭುತ್ವದಿಂದಲೂ, ಅಂಧಶ್ರದ್ಧೆ ಮತ್ತು ಸಂಪ್ರದಾಯಗಳ ಮೋಹ ಬಂಧನದಿಂದಲೂ, ಸ್ವೀಯ ಮಾನಸಿಕ ದುರ್ಬಲತೆಯ ಮತ್ತು ಪಕ್ಷಪಾತಗಳ ವಜ್ರ ಪಂಜರದಿಂದಲೂ ಮುಕ್ತನಾಗಿ ನಿರಂಕುಶಮತಿಯಾಗಲು ಪ್ರಯತ್ನಿಸಿದ ಆ ಕಾಲವು ಗೌರವಾರ್ಹವಾಗಿದೆ. ವಿಜ್ಞಾನ ಸಂಶೋಧನೆಯ ಮಹಿಮೆಯಿಂದ ಮನುಷ್ಯನ ದೃಷ್ಟಿ ದಿಗಂತವು ವಿಶಾಲವಾಯಿತು. ಪ್ರಶ್ನೆಯ ಮೇಲೆ ಪ್ರಶ್ನೆ, ಸಂದೇಹದ ಮೇಲೆ ಸಂದೇಹ, ಸಿದ್ಧಾಂತದ ಮೇಲೆ ಸಿದ್ಧಾಂತಗಳು ಪುಂಕಾನುಪುಂಕವಾಗಿ ಚಿಮ್ಮಿದವು. ಪುರಾತನವು ನೂತನದ ಆಘಾತದಿಂದ ತತ್ತರಿಸಿತು. ಜನರಲ್ಲಿ ಅಂಧಶ್ರದ್ಧೆಗೆ ಬದಲು ವಿಚಾರಬುದ್ಧಿ ಪ್ರಬುದ್ಧವಾಯಿತು. ಹಳೆಯ ಸಂಪ್ರದಾಯ ಆಚಾರ ಮತ್ತು ಪ್ರಮಾಣಗಳೆಲ್ಲವೂ ಮತಿಯ ಓರೆಗಲ್ಲಿನಲ್ಲಿ ಮೋರೆ ತೀಡಿಸಿಕೊಳ್ಳಬೇಕಾಯಿತು. ಅನುಭವ, ಆಲೋಚನೆ ಮತ್ತು ಕಾರ್ಯಗಳಲ್ಲಿ ಸ್ವಾತಂತ್ರ್ಯವು ತಲೆದೋರಿ ಭಕ್ತಿಯ ಕಿರೀಟವು ಯುಕ್ತಿಗಾಯಿತು. ವಿಜ್ಞಾನ ಶಾಸ್ತ್ರವು, ತತ್ವಶಾಸ್ತ್ರವು ಪರೀಕ್ಷೆ ವಿಮರ್ಶೆ ಮತ್ತು ವಿಚಾರ ಇವುಗಳನ್ನೇ ಪ್ರಧಾನ ಕರಣಗಳಾಗಿ ಸ್ವೀಕರಿಸಿದವು. ಸತ್ಯವು ಜಗದ್ಗುರುಗಳಿಂದಾಗಲಿ ಪುರೋಹಿತರಿಂದಾಗಲಿ ಕೃಪೆಗಾಗಲಿ ಕ್ರಯಕ್ಕಾಗಲಿ ಕೊಂಡುಕೊಳ್ಳುವ ವಸ್ತುವೆಂದಲ್ಲ. ವಿಚಾರಪೂರ್ಣವಾದ ನಿಷ್ಪಕ್ಷಪಾತವಾದ ಸಾಹಸದಿಂದ ವ್ಯಕ್ತಿ ತನಗೆ ತಾನೇ ಸ್ವತಃ ಕಂಡುಕೊಳ್ಳಬೇಕಾದುದು ಎಂದು ನಿರ್ಣಯವಾಯಿತು. ದೇವತೆಗಳಲ್ಲಿಯೂ ಮತಗಳಲ್ಲಿಯೂ ಇದ್ದ ನಂಬಿಕೆ ಸಡಿಲವಾಯಿತು. ಅದುವರೆಗೆ ಸ್ವರ್ಗದ ಕಡೆಗೂ ಅಲೌಕಿಕದ ಕಡೆಗೂ ತಿರುಗಿದ್ದ ದೃಷ್ಟಿ ಈಗ ಮರ್ತ್ಯದ ಕಡೆಗೂ ಪ್ರಕೃತಿಯ ಕಡೆಗೂ ತಿರುಗಿತು. ಘಟನೆಗಳಿಗೆಲ್ಲ ಪ್ರಕೃತಿ ನಿಯಮಗಳೇ ಕಾರಣವೆಂದು ಗೊತ್ತಾಗಿ ಅಪ್ರಾಕೃತವಾದುದೆಲ್ಲವೂ ತಿರಸ್ಕೃತವಾಯಿತು. ಮಾನವನ ಯುಕ್ತಿ ಅಥವಾ ವಿಚಾರ ಬುದ್ಧಿಯೇ ಸರ್ವಶಕ್ತವಾದುದೆಂದು ಸರ್ವಶ್ರೇಷ್ಠವಾದುದೆಂದು ಪೂಜ್ಯವಾಯಿತು. ಜನರಿಗೆ ಪ್ರಕೃತಿಯಲ್ಲಿ ಎಂದಿಗಿಂತಲೂ ಹೆಚ್ಚು ಕುತೂಹಲ ಹುಟ್ಟಿತು. ಸಂಸ್ಕೃತಿಯಲ್ಲಿಯ ಪ್ರಗತಿಯಲ್ಲಿಯೂ ಉತ್ಸಾಹ ಹೆಚ್ಚಿತು. ಕನಸಿಗಿಂತಲೂ ನನಸಿಗೆ ಹೆಚ್ಚು ಪುರಸ್ಕಾರ ದೊರೆಯಿತು. ಧರ್ಮಕ್ಕಿಂತಲೂ ಕರ್ಮವೇ ಯಶಸ್ವಿಯಾಯಿತು. ಮಂತ್ರಕ್ಕಿಂತಲೂ ಯಂತ್ರವೇ ವಂದನೀಯವಾಯಿತು. ಶ್ರುತಿಗಿಂತಲೂ ಮತಿಯೇ ಸರ್ವೋಚ್ಚ ಪದವಿಗೇರಿತು. ಮನಸ್ಸು ಮಾನವನ ಸರ್ವಸ್ವವೆಂದು, ಮತಿ ಪರಮ ಪ್ರಮಾಣವೆಂದು, ಹೃದಯವಾಣಿ ಮಿಥ್ಯೆ ಎಂದು, ಪ್ರಕೃತಿ ಘಟನೆಗಳನ್ನು ಪ್ರಕೃತಿ ನಿಯಮಗಳಿಂದಲೇ ವಿವರಿಸಬಹುದೆಂದು ಬುದ್ಧಿ ದೃಢವಾದ ಮೇಲೆ ವೈಜ್ಞಾನಿಕರು ಸೃಷ್ಟಿಯ ಸರ್ವ ಕರ್ಮಗಳನ್ನು, ಸಕಲ ಮರ್ಮಗಳನ್ನು ಯಾಂತ್ರಿಕವಾಗಿ ವಿವರಿಸಲು ಕಂಕಣಬದ್ಧರಾಗಿ ನಿಂತರು. ಜಡವಾದ, ನಾಸ್ತಿಕವಾದ, ನಿರೀಶ್ವರವಾದ ಮೊದಲಾದ ನೂರಾರು ವಾದಗಳು ಎಡೆಯೆತ್ತಿದವು. ಮೊದಮೊದಲು ಪುರಾತನ ಪುರೋಹಿತ ವರ್ಗದವರು ಸನಾತನ ಧರ್ಮದ ಹೆಸರಿನಲ್ಲಿ ತಮ್ಮ ನಿರಂಕುಶ ಸ್ವಾಸ್ಥ್ಯಕ್ಕೆ ಕುಠಾರ ಸ್ವರೂಪವಾದ ಆ ಪ್ರಚಂಡ ನವಶಕ್ತಿಯನ್ನು ನಿರ್ಮೂಲ ಮಾಡಲು ಸಾಹಸಗೈದರು. ಭೂಮಿ ವಿಶ್ವದ ಕೇಂದ್ರವಲ್ಲ, ಸೂರ್ಯನ ಸುತ್ತಲೂ ತಿರುಗುವ ಕ್ಷುದ್ರ ಗ್ರಹಗಳಲ್ಲಿ ಒಂದು ಎಂದವರನ್ನು ವಿಚಾರಣೆಗೆ ಗುರಿ ಮಾಡಿ ಕೆಲವರನ್ನು ಸೆರೆಯಲ್ಲಿಟ್ಟು ಮತ್ತೆ ಕೆಲವರನ್ನು ಚಿತ್ರಹಿಂಸೆ ಮಾಡಿ ಕೊಂದರು. ಸ್ವತಂತ್ರವಾಗಿ ಕ್ರೈಸ್ತ ಶ್ರುತಿಗೆ ವಿರೋಧವಾಗಿ ಆಲೋಚನೆ ಮಾಡಿದ ಮೇಧಾವಿಗಳನ್ನು ನಾನಾ ರೀತಿಯಿಂದ ಪೀಡಿಸಿದರು. ಪುರಾತನಿಗಳು ಏನು ಮಾಡಿದರೂ ನೂತನದ ತಲೆ ಕೆಡಲಿಲ್ಲ. ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ ಮತ್ತು ಮನಃಶಾಸ್ತ್ರಗಳು ಅಪ್ರತಿಹತವಾಗಿ ಮೇಲೆದ್ದವು. ತತ್ವಶಾಸ್ತ್ರಜ್ಞರು ವಿಜ್ಞಾನದ ಹೊಸ ಹೊಸ ಅನ್ವೇಷಣೆ, ಆವಿಷ್ಕಾರ ಮತ್ತು ಸಿದ್ಧಾಂತಗಳನ್ನು ಸ್ವೀಕರಿಸಿ ತಮ್ಮ ಮಹಾತತ್ವ ಮಂದಿರಗಳನ್ನು ಕಟ್ಟಿದರು. ರಾಜ್ಯಶಾಸ್ತ್ರಜ್ಞರು ವ್ಯಕ್ತಿಯ ಹಕ್ಕು ಬಾಧ್ಯತೆಗಳನ್ನು, ಪರಮ ಸ್ವಾತಂತ್ರ್ಯವನ್ನು ಕುರಿತು ಸಾರಿದರು.
ಕವಿಗಳು ನವಯುಗದ ನವದೃಷ್ಟಿಯ ಸುವಿಚಾರ ಪೂರ್ವಕವಾದ ಮಹಾಮಂತ್ರಗಳನ್ನು ಸುಮಧುರ ವೀರವಾಣಿಯಿಂದ ಹಾಡಿದರು. ಪಾಮರ ಜನಗಳು ಯುಗ ಯುಗದ ನಿದ್ರೆಯಿಂದ ಎಚ್ಚೆತ್ತು ಕಣ್ತೆರೆದರು. ಮಾನಸಿಕ ಕ್ರಾಂತಿ ಸಾಮಾನ್ಯ ಜನ ಜೀವನಕ್ಕೂ ಕಿಡಿಯಿಟ್ಟಿತು. ಫ್ರಾನ್ಸ್ ದೇಶದಲ್ಲಿ ಪ್ರಚಂಡವಾಗಿಯೂ ಇತರೆಡೆಯಲ್ಲಿ ಸಾಧಾರಣವಾಗಿಯೂ ರಾಜಕೀಯ ಮಹಾ ವಿಪ್ಲವಗಳಾದವು. ಮನುಷ್ಯರೆಲ್ಲರೂ ಜನ್ಮತಃ ಸ್ವತಂತ್ರರು, ಸಮಾನರು, ಸೋದರರು ಎಂಬ ಉದಾರ ತತ್ವ ಸರ್ವತ್ರ ಹಬ್ಬಿತು. ಪ್ರಗತಿ ಎಂಬ ಮಹಾಕುದುರೆಯ ನಾಗಾಲೋಟದಿಂದ ಮೇಲೆದ್ದ ಕೆಂಧೂಳಿ ಮುಗಿಲು ಮುಗಿಲಾಗಿ ಪಾಶ್ಚಾತ್ಯ ಜಗತ್ತನ್ನೆಲ್ಲ ಮುಸುಗಿಬಿಟ್ಟಿತು. ಇಂತಹ ವಿಪ್ಲವ ಗರ್ಭದ ರಕ್ತಾಗ್ನಿಯಲ್ಲಿ ಆಗ ತಾನೇ ಮಿಂದು ಬೆಂದು ಬಂದಾಗಿತ್ತು ಭರತ ವರ್ಷಕ್ಕೆ ವಿಜಯಂಗೈದ ಪಾಶ್ಚಾತ್ಯ ಸಂಸ್ಕೃತಿ. ಅದರ ಕಾವಿಗೆ ನಮ್ಮವರು ಎಳೆನೆತ್ತರು ಕುದಿಯದೆ ಇದ್ದಿದ್ದರೆ ಅದು ಜನಾಂಗದ ಜೀವನ ಸೂಚನೆಯಾಗುತ್ತಿರಲಿಲ್ಲ, ಶವದ ಸೂಚನೆಯಾಗುತ್ತಿತ್ತು. ಉದ್ಧಾರದಲ್ಲಿ ನೆಚ್ಚಿರುವ ಪ್ರತಿಯೊಬ್ಬ ತರುಣ ರಕ್ತ ಕುದಿದಾಟವು ಆಶಾಜನಕವಾಗಬೇಕು, ಅಭಿಮಾನದ ವಿಷಯವಾಗಬೇಕು. ಇಲ್ಲಿ ಭಾರತೀಯರ ತರುಣರ ಪರವಾಗಿ ನಾಲ್ಕು ಮಾತುಗಳನ್ನು ಹೇಳಲೇಬೇಕಾಗುತ್ತದೆ. ಪುರಾತನವಾದುದೆಲ್ಲ ಪವಿತ್ರವಾದುದು, ಆದ್ದರಿಂದ ಸತ್ಯವಾದುದು ಎಂಬ ಭಾವನೆ ನಮ್ಮವರ ತಲೆಗಳಲ್ಲಿ ಇಲ್ಲಣ ತುಂಬಿದ ಜೇಡರ ಬಲೆಯಾಗಿತ್ತು. ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಎಂದೂ ಒಪ್ಪುವಂತೆ ಯಾರೋ ಬರೆದಿಟ್ಟಿದ್ದ ಸಮಾಜದ ಕಟ್ಟು ನಿಟ್ಟುಗಳನ್ನು, ಕಟ್ಟು ಕತೆಗಳನ್ನು ಸ್ವಲ್ಪವೂ ವಿಚಾರ ಮಾಡದೆ ನಂಬಿಕೊಂಡು ಮತದ ಹೆಸರಿನಲ್ಲಿ ಮಾನವ ಸಹೋದರರನ್ನು ಕೋಟಲೆಗೊಳಿಸಿ ಇಲ್ಲದ ಸಲ್ಲದ ಭೇದ ಭಾವಗಳನ್ನು ನೂತನ ಧರ್ಮವೆಂದು ಭ್ರಮಿಸಿದ್ದರು. ಪುರಾತನ ಪೌರಾಣಿಕ ಜ್ಞಾನವನ್ನು ಸನಾತನ ವಿಜ್ಞಾನವೆಂದು ಭಾವಿಸಿ ಹೊಸದನ್ನು ವಿಷದಂತೆ ಕಾಣತೊಡಗಿದ್ದರು. ಸಹಗಮನಾದಿ ಭೀಷಣ ಮೃಗೀಯ ಪದ್ಧತಿಗಳನ್ನು ಶಾಸ್ತ್ರೋಕ್ತವೆಂದು ಪ್ರತಿಪಾದಿಸುತ್ತಾ ಪಂಡಿತರೆನಿಸಿಕೊಂಡವರು ಮಾನವ ಸಹಜವಾದ ಕರುಣೆ ಕಣ್ಣೀರುಗಳಿಂದಲೂ ವಿಮುಕ್ತರಾಗಿದ್ದರು. ಅನೇಕ ವಿಚಾರಗಳಲ್ಲಿ ಅನೇಕರು ದ್ವಾಪರ ಯುಗದವರಾಗಿದ್ದರು. ಕಲಿಯುಗವನ್ನು ಅಧರ್ಮದ ಯುಗವೆಂದು, ವಿನಾಶದ ಯುಗವೆಂದು ಹಳೆಯುತ್ತಾ ತಮ್ಮ ದೃಷ್ಟಿಯನ್ನೆಲ್ಲ ದ್ವಾಪರ ಕೃತ ತ್ರೇತಾಯುಗಗಳ ಕಡೆಗೆ ತಿರುಗಿಸಿ ಪುರಾತನವನ್ನು ಸ್ತೋತ್ರ ಮಾಡುವುದರಲ್ಲಿಯೇ ತಲ್ಲೀನರಾಗಿದ್ದರು. ನಾಡಿನ ಬಾಳು ಮುಂದಿನ ಆಸೆಯಿಂದ ಮೊಮ್ಮಗನಾಗಿರುವುದಕ್ಕೆ ಬದಲಾಗಿ ಹಿಂದಿನ ಮೆರುಗನ್ನೇ ಉತ್ಪ್ರೇಕ್ಷಿಸಿ ನೆನೆಯುತ್ತಾ ಹಿಮ್ಮೊಗವಾಗಿತ್ತು. ರಾಷ್ಟ್ರ ಜೀವನ ಶರೀರದ ಶ್ವಾಸಕೋಶಗಳಿಗೆ ಕ್ಷಯರೋಗ ತಗುಲಿದಂತಿತ್ತು. ದೇಶವು ದುರವಸ್ಥೆಗಳಿದುದನ್ನು ಕಂಡು ಅದಕ್ಕೆ ಬಹುಮಟ್ಟಿಗೆ ತಮಗೆ ಹಿಂದಿದ್ದ ಹಿರಿಯರೇ ಕಾರಣರೆಂದು ಸರಿಯಾಗಿಯೋ ತಪ್ಪಾಗಿಯೋ ಭಾವಿಸಿ ತರುಣರು ದಂಗಿಗೆದ್ದು ತಮ್ಮನ್ನು ದುಸ್ಥಿತಿಗೆ ತಂದ ಹಳೆಯ ಪ್ರಾಚ್ಯ ವಿಧಾನಗಳನ್ನು ಮೂಲೆಗೆ ತಳ್ಳಿ ಪಾಶ್ಚಾತ್ಯರನ್ನು ಜಗದ್ವಿಜಯಿಗಳನ್ನಾಗಿ ಮಾಡಿದ ಹೊಸ ವಿಜ್ಞಾನದ ವಿಧಾನವನ್ನು ಕೈಗೊಳ್ಳಲೆಂದು ಸ್ವತಂತ್ರ ಮತಿಗಳಾದುದು ಭಾರತಾಂಬೆಯ ಪುಣ್ಯೋದಯವಲ್ಲದೆ ಮತ್ತೆ ಇಂದು ನಮ್ಮ ದೇಶದಲ್ಲಿ ಏನಾದರೂ ಜೀವವಾಡುತ್ತಿದ್ದರೆ ಅದಕ್ಕೆ ಅಂದಿನ ತರುಣರ ನಿರಂಕುಶಮತಿ ಬಹುಮಟ್ಟಿಗೆ ಕಾರಣವಾಗಿದೆ. ಹೇಳಿದೊಡನೆ ನಂಬುವವರು ಕೆಲವರು, ಹೇಳುದು ಸಕಾರಣವಾಗಿದ್ದರೆ ಮಾತ್ರ ನಂಬುವವರು ಕೆಲವರು, ಹೇಳಿದ್ದನ್ನು ತಮ್ಮ ಸ್ವಂತ ಅನುಭವಕ್ಕೆ ತಂದುಕೊಂಡ ಮೇಲೆ ನಂಬುವವರು ಮತ್ತೆ ಕೆಲವರು. ಮೊದಲನೆಯದು ಶ್ರದ್ಧೆ ಭಕ್ತಿ, ಎರಡನೆಯದು ವಿಚಾರ ಬುದ್ಧಿ ಯುಕ್ತಿ, ಮೂರನೆಯದು ಪ್ರತ್ಯಕ್ಷ ಅನುಭವ ಸಾಕ್ಷಾತ್ಕಾರ. ಈ ಪ್ರಮಾಣಗಳಲ್ಲಿ ಕಡೆಯದನ್ನು ಪ್ರತ್ಯಕ್ಷವೆಂದು, ನಡುವಣದನ್ನು ಅನುಮಾನವೆಂದು, ಮೊದಲನೆಯದನ್ನು ಶಬ್ದವೆಂದು ಕರೆಯುತ್ತಾರೆ. ರಾಸಪ್ರೀತಿಗಾಗಿ ಮೊದಲನೆಯದನ್ನು ಶ್ರುತಿ ಎಂದು, ಎರಡನೆಯದೊಂದು ಮತಿ ಎಂದು, ಮೂರನೆಯದನ್ನು ಅನುಭೂತಿ ಎಂದು ಕರೆದರೆ ತಪ್ಪಾಗುವುದಿಲ್ಲ. ವೇದ ಬೈಬಲ್ ಕುರಾನು ಮೊದಲಾದ ಧರ್ಮ ಗ್ರಂಥಗಳು ಶ್ರುತಿ ವರ್ಗಕ್ಕೆ ಸೇರಿವೆ. ಅವುಗಳನ್ನು ನಂಬುವವರಿಗೆ ಅವುಗಳಿಗಿಂತ ಹೆಚ್ಚಿನ ಪ್ರಾಮಾಣ್ಯವಿನ್ನಿಲ್ಲ. ಆಯಾ ಮತದವರು ಅವರವರ ಶ್ರುತಿಗಳನ್ನು ದೇವರೇ ಹೇಳಿದುದೆಂದು ಹೇಳಿಸಿದೆಂದೂ ನಂಬುತ್ತಾರೆ. ಆ ನಂಬಿಕೆಗೆ ನಂಬಿಕೆಯೊಂದನ್ನಲ್ಲದೆ ಇನ್ನಾವ ಹೆಚ್ಚಿನ ಕಾರಣವನ್ನು ಅವರು ಕೊಡುವುದಿಲ್ಲ. ಕಾರಣಗಳನ್ನು ಕೊಡುವುದಕ್ಕೆ ಅವರು ಪ್ರಯತ್ನಿಸುವುದೂ ಇಲ್ಲ. ಅಷ್ಟೇಕೆ, ಸ್ವತಃ ಸಿದ್ಧವಾದುದಕ್ಕೆ ಕಾರಣಗಳನ್ನೇಕೆ ಕೊಡಬೇಕು? ಸತ್ಯನಿಧಿಯಾದ ದೇವರಿಂದ ಬಂದಿರುವ ಗ್ರಂಥಗಳಲ್ಲಿ ಅಸತ್ಯವಿರುವುದಾದರೂ ಹೇಗೆ? ಎಲ್ಲಿಯಾದರೂ ಶ್ರುತಿ ನಮ್ಮ ಅನುಭವಕ್ಕೆ ವಿರುದ್ಧವಾಗಿದ್ದರೆ ಅದು ಅನುಭವದ ದೋಷವೇ ಹೊರತು ಶ್ರುತಿಯ ತಪ್ಪಲ್ಲ. ಶ್ರುತಿ ಎಂದಿಗೂ ತಪ್ಪಾಗುವುದಿಲ್ಲ. ಆದ್ದರಿಂದ ಅನುಭವವನ್ನು ಶ್ರುತಿಗೆ ಹೊಂದಿಕೊಳ್ಳುವಂತೆ ಬೇಗ ಬೇಗನೆ ತಿದ್ದಿಕೊಳ್ಳಬೇಕು. ಹಾಗೆ ಮಾಡದಿದ್ದರೆ ಶ್ರುತಿಯನ್ನು ನಂಬುವವರಿಂದ ನಿನಗೆ ನರಕ ಸೃಷ್ಟಿಯಾಗುತ್ತದೆ. ನಾನು ನರಕವನ್ನೇ ನಂಬುವುದಿಲ್ಲ. ಹಾಗಾದರೆ ಇಲ್ಲಿಯೇ ಅದರ ಅನುಭವವನ್ನು ನಿನಗೆ ದಯಪಾಲಿಸುತ್ತಾರೆ. ಈ ವಾದವು ನಾಗರಿಕತೆಯ ಶೈಶವಾವಸ್ಥೆಯಲ್ಲಿದ್ದ ಹಿಂದಿನವರಿಗೂ, ಆ ಸ್ಥಿತಿಯಲ್ಲಿಯೇ ಇರುವ ಇಂದಿನವರಿಗೂ, ಮಕ್ಕಳಂತೆ ಮೆದುಳಿರುವ ಸರಳ ಹೃದಯ ಹಿರಿಯರಿಗೂ ಸರಿ ಹೋಗಬಹುದು. ಆದರೆ ವಿಚಾರಮತಿಗಳಿಗೆ ಸರಿ ಹೋಗುವುದಿಲ್ಲ, ಸಾಕಾಗುವುದೂ ಇಲ್ಲ. ಮತಿಯ ಸಹಾಯವಿಲ್ಲದ ಬರಿಯ ಇಂತಹ ಶ್ರುತಿಯ ಆಧಾರದ ಮೇಲೆ ನಿಂತಿರುವ ಮತಗಳೆಲ್ಲವೂ ವಿಜ್ಞಾನ ಶಾಸ್ತ್ರ ಮುಂದುವರಿದ ಹಾಗೆ ಕೃಶವಾಗಿ ಕೊನೆಗೆ ಸಂಪೂರ್ಣವಾಗಿ ಲಯ ಹೊಂದಿದರೂ ಹೊಂದಬಹುದು. ವೈಜ್ಞಾನಿಕವಾದ ಆಧುನಿಕ ಶಾಸ್ತ್ರಗಳೆಲ್ಲ ಮತಿಯ ಆಧಾರದ ಮೇಲೆ ನಿಂತಿವೆ. ಪ್ರತಿಯೊಂದಕ್ಕೂ ಕಾರಣಗಳನ್ನು ಹುಡುಕಿ ತಿಳಿಯಲು ಎಳೆಸುವುದು ಮತಿಯ ಲಕ್ಷಣ. ಸತ್ಯ ನಿರ್ಣಯದ ವಿಚಾರದಲ್ಲಿ ಮತಿ ಮೊಂಡಾಟ ಮಾಡುವುದಿಲ್ಲ. ತನ್ನ ಸಿದ್ಧಾಂತವೇ ಪರಮ ಸತ್ಯವೆಂದು ವಾದಿಸುವುದೂ ಇಲ್ಲ. ಅದರ ಸ್ವಭಾವ ಆರಾಧನೆಯಲ್ಲ, ಶೋಧನೆ. ಅತ್ಯಂತ ಪುರಾತನವಾದುದು, ಅತ್ಯಂತ ಸತ್ಯವಾದುದೆಂದು ಅದು ಒಪ್ಪುವುದಿಲ್ಲ.
ನಿಜವಾಗಿಯೂ ಅದಕ್ಕೆ ಪುರಾತನ ನೂತನ ಎಂಬ ಭೇದ ಬುದ್ಧಿ ಇಲ್ಲ. ಹಳೆಯದಾಗಲಿ ಹೊಸದಾಗಲಿ ವಿಚಾರ ಪೂರ್ವಕವಾಗಿದ್ದರೆಂದು ಒಪ್ಪಿಕೊಳ್ಳುತ್ತದೆ. ಹಳೆಯದಕ್ಕಿಂತಲೂ ಹೊಸದು ಹೆಚ್ಚು ಸಕಾರಣವಾಗಿದ್ದರೆ ಹಳೆಯ ವಿಗ್ರಹವನ್ನು ಇತಿಹಾಸದ ಪೆಟ್ಟಿಗೆಗೆ ಹಾಕಿ ಹೊಸ ಮೂರ್ತಿಯನ್ನು ವೇದಿಕೆಯ ಮೇಲೆ ಇಡಲು ಸಿದ್ಧವಾಗುತ್ತದೆ. ಯಾವ ದೇಶದಿಂದಲೇ ಬರಲಿ, ಯಾವ ನೆಪದಿಂದ ಬರಲಿ, ಶ್ರುತಿಯ ಸೆರೆಗೆ ಸಿಲುಕದ ಮತಿ ನಿರಂಕುಶ ಮತಿ ಅಥವಾ ಸ್ವತಂತ್ರ ಮತಿ, ಮಾನವ ಸಂಸ್ಕೃತಿಯ ಪ್ರಗತಿಗೆ ಅದೊಂದು ತೇಜಸ್ವಿಯಾದ ತೇಜಿ. ಅನುಭೂತಿಯು ಶ್ರುತಿ ಮತ್ತು ಮತಿಗಳಿಂದಲೂ ಹೆಚ್ಚಾದ ಅಪ್ರತಿಹತವಾದ ಮತ್ತು ಸ್ವತಸಿದ್ಧವಾದ ಪ್ರಮಾಣ. ಏಕೆಂದರೆ ಅಲ್ಲಿ ಸತ್ಯವು ಸ್ವಯಂ ಸ್ವಸಂವೇದ್ಯವಾಗುತ್ತದೆ, ಆದರೂ ಅದರ ವ್ಯಾಪನೆಗೆ ಮಿತಿ. ಅನುಭವವನ್ನು ಪಡೆದ ವ್ಯಕ್ತಿಗೇನು ಆ ಸತ್ಯವು ನಿರ್ವಿವಾದವಾಗುತ್ತದೆ. ಆದರೆ ಇತರರು ಆ ಅನುಭೂತಿಯನ್ನು ಒಪ್ಪಿದರೆ ಒಪ್ಪಬಹುದು, ಬಿಟ್ಟರೆ ಬಿಡಬಹುದು. ಒಂದು ವೇಳೆ ಕೆಲವು ಸರಳ ಹೃದಯಗಳು ಆ ಅನುಭೂತಿಯನ್ನು ಒಂದು ಮಿನಿಟ್ ವಿಮರ್ಶೆ ಮಾಡದೆ, ಪರೀಕ್ಷಿಸದೆ, ಮತಿಯವರೆಗಲ್ಲಿಗೆ ಹಚ್ಚದೆ ಭಕ್ತಿಯಿಂದ ಸ್ವೀಕರಿಸಿದರೆ ಅಂಥವರಿಗೆ ಆ ಅನುಭೂತಿಯ ಶ್ರುತಿಯಾಗಿ ಬಿಡುತ್ತದೆ. ಆದರೆ ಹಾಗೆ ಒಪ್ಪಿಕೊಳ್ಳದ ವಿಚಾರ ಪ್ರೇಮಿಗಳಾದ ಮತಿವಂತರು ಇರುತ್ತಾರೆ. ಅಂಥವರು ಅನುಭೂತಿಯು ಮತಿಗೆ ವಿರುದ್ಧವಾಗಿದ್ದರೆ ಅದನ್ನು ತಿರಸ್ಕರಿಸುತ್ತಾರೆ, ವಿರುದ್ಧವಲ್ಲದಿದ್ದರೆ ಒಪ್ಪಿಕೊಳ್ಳುತ್ತಾರೆ. ಆದರೆ ವಾಸ್ತವವಾಗಿ ನಿಜವಾದ ಮತಿಗೆ ನಿಜವಾದ ಅನುಭೂತಿ ವಿರುದ್ಧವಾಗಿರುವುದಿಲ್ಲ, ಅನುಭೂತಿ ಮತಿಗೆ ಪೂರಕವಾಗುತ್ತದೆ. ಅವೆರಡಕ್ಕೂ ಇರುವ ವ್ಯತ್ಯಾಸ ರೂಪಾಂತರವೇ ಹೊರತು ಜಾತ್ಯಂತರವಲ್ಲ. ಕಾಂತಿ ಉಷ್ಣಕ್ಕೆ ವಿರೋಧಿಯಲ್ಲ. ಅವೆರಡಕ್ಕೂ ಇರುವ ಭೇದವೆಂದರೆ ವಿದ್ಯುತ್ ಕಣಗಳ ವೇಗ ತಾರತಮ್ಯ ಮಾತ್ರ. ಆದ್ದರಿಂದ ಮತಿಗೆ ಅವಿರುದ್ಧವಾದ ಅನುಭೂತಿಯ ಶ್ರುತಿಯ ಪಟ್ಟಕ್ಕೇರಲು ಯೋಗ್ಯವಾಗುತ್ತದೆ. ಈ ತತ್ವ ಸಂವಿಧಾನವನ್ನು ಸ್ವಲ್ಪ ಕಷ್ಟಪಟ್ಟು ನಿರಾಲಸ್ಯವಾದ ಮಾನಸಿಕ ಶ್ರಮದಿಂದ ಅರಿಯುವ ವಾಚಕರಿಗೆ ನಮ್ಮ ದೇಶದಲ್ಲಿ ಉಂಟಾದ ಪ್ರಾಚ್ಯ ಪಾಶ್ಚಾತ್ಯ ಸಂಸ್ಕೃತಿಗಳ ಸಂಘರ್ಷಣೆಯು, ಪುರಾತನ ನೂತನಗಳಿಂದ ಉಂಟಾದ ಹಣಾಹಣಿಯು ಕಟ್ಟಕಡೆಗೆ ಕದನದ ಕೊನೆಯಲ್ಲಿ ಕೌಲಾಗುವಂತೆ ಬಂದೊದಗಿದ ಸಮನ್ವಯ ಸಂದೇಶವು ವಿಷದವಾಗಿ ಅರ್ಥವಾಗುತ್ತದೆ. ಪುರಾತನಿಗಳು ಶ್ರುತಿಯನ್ನು ಹಿಡಿದು, ನೂತನಿಗಳು ಮತಿಯನ್ನು ಹಿಡಿದು ಹೋರಾಡುತ್ತಿರಲು ಶ್ರುತಿಯ ಭಕ್ತಿಗಳನ್ನು ಮತಿಯ ಯುಕ್ತಿಯನ್ನು ಹೆಣ್ಣು ಗಂಡು ಎರಡು ವಿದ್ಯುತ್ ಶಕ್ತಿಗಳನ್ನು ಒಟ್ಟು ಸೇರಿಸುವಂತೆ ತನ್ನ ಸಾಧನೆಯಲ್ಲಿ ಸಂಗಮಗೈದು ಅನುಭೂತಿಯ ಸಮನ್ವಯ ಜ್ಯೋತಿಯನ್ನು ಪ್ರಜ್ವಲಿಸುತ್ತಾ ಮಹಾಪುರುಷನೊಬ್ಬನು ಮೂಡಬೇಕಾಯಿತು. ಹಾಗೆ ಆವಿರ್ಭವಿಸಿದ ಪರಮಹಂಸರಲ್ಲಿಗೆ ಶ್ರುತಿಯ ಭಕ್ತರು ಮತಿಯ ಭಕ್ತರು ಇಬ್ಬರು ಬಂದು ತಮ್ಮ ತಮ್ಮ ಅರ್ಧ ಸತ್ಯಗಳನ್ನು ತಿದ್ದಿಕೊಳ್ಳಬೇಕಾಯಿತು ಎಂಬುದನ್ನು ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯಲ್ಲಿ ನೋಡುತ್ತೇವೆ. ನರೇಂದ್ರನಾಥನ ತಾರುಣ್ಯವು ಮೇಲೆ ವರ್ಣಿಸಿರುವ ರಣರಂಗದ ಮಧ್ಯೆ ಬೆಳೆಯುತ್ತಾ ಅದರ ನೂತನತೆ, ಅದರ ಉತ್ಸಾಹ, ಅದರ ಪ್ರತಿಭಟನೆ, ಅದರ ಧೂರ್ತತೆ, ಅದರ ಸಾಹಸ ಪ್ರಿಯತೆ, ಅದರ ಸತ್ವಾನ್ವೇಷಣೆ, ಅದರ ನಿರ್ವಂಚನೆ, ಅದರ ನಿರಂಕುಶಮತಿ, ಅದರ ಪ್ರಯೋಗಶೀಲತೆ ಇತ್ಯಾದಿ ಇತ್ಯಾದಿ ಗುಣಗಳನ್ನೆಲ್ಲ ಹೀರಿಕೊಂಡು ತೋಳು ಮುಟ್ಟಿ ಮಲೆಯುವ ಜಗಜಟ್ಟಿಯಾಗುತ್ತಿತ್ತು. 1880 ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಕಾಲೇಜನ್ನು ಪ್ರವೇಶಿಸಿದಾಗ ನರೇಂದ್ರನಾಥನಿಗೆ 18 ವರ್ಷವಾಗಿತ್ತು. ಅಲ್ಲಿಯೂ ನಾಯಕ ವ್ಯಕ್ತಿ ನರೇಂದ್ರನು ಬಾಲಕರ ಕಣ್ಣಾದರು. ವಿದ್ಯಾರ್ಥಿಗಳು ಆತನ ಪ್ರತಿಭೆಗೂ ಸೂಕ್ಷ್ಮ ಬುದ್ಧಿಗೂ ಮರುಳಾದರು. ಅಷ್ಟೇ ಅಲ್ಲದೆ ಆತನ ಮಧುರ ಸಂಗೀತದ ಮೋಹಿನಿ ಶಕ್ತಿಯು, ಸಬಲ ದೃಢ ದೀರ್ಘ ದೇಹದ ಸ್ನಿಗ್ಧ ಲಾವಣ್ಯವು ಸಹಪಾಠಿಗಳನ್ನು ಆತನೆಡೆಗೆ ಎಳೆತಂದವು. ಆತನ ಅಸಾಧಾರಣ ದೈಹಿಕ ಸೌಂದರ್ಯವನ್ನು, ಸಮುಜ್ವಲ ಮರ್ಮಭೇದಿಯಾದ ದೃಷ್ಟಿಪೂರ್ಣ ವಿಶಾಲ ನೇತ್ರಗಳನ್ನು ನೋಡಿ ಸಹಾಧ್ಯಾಯಿಗಳು ಮುಗ್ಧರಾಗುತ್ತಿದ್ದರು ಎಂಬುದನ್ನು ಕಂಡವರ ಅನೇಕರು ಈಗಲೂ ಹೇಳುತ್ತಾರೆ. ನರೇಂದ್ರನ ವ್ಯಂಗ್ಯ ವಾಕ್ಯಗಳಿಂದ ಅನೇಕರು ಜರ್ಜರಿತರಾದ ಹೃದಯರಾಗುತ್ತಿದ್ದರಂತೆ. ತಪ್ಪು ತೋರಿದರೆ ಆತನು ಯಾರನ್ನು ಉಳಿಸುತ್ತಿರಲಿಲ್ಲ. ಇತರರನ್ನು ಪರಿಹಾಸ್ಯಕ್ಕೆ ಈಡು ಮಾಡುವಾಗ ಆತನಲ್ಲಿ ಮಾತ್ಸರ್ಯ ಮೊದಲಾದ ನೀಚ ಭಾವಗಳು ಇರುತ್ತಿರಲಿಲ್ಲ. ತಮ್ಮ ತಪ್ಪನ್ನು ಹೊರಗೆಡೆಯುವುದಕ್ಕಾಗಿ ಯಾರಾದರೂ ತನ್ನನ್ನು ನಿಂದಿಸಿದರೆ ಅಥವಾ ಇಲ್ಲ ಸಲ್ಲದ ದೋಷಾರೋಪಣೆ ಮಾಡಿದರೆ ಅದನ್ನು ಗಣನೆಗೆ ತರುತ್ತಿರಲಿಲ್ಲ. ಅಪರಿಚಿತರನ್ನು ಎವೈಕ್ಯದೆ ನೋಡುವುದು, ಮುಗುಳ್ಳಗೆ ನಗುವುದು, ಅವರನ್ನೇ ನೋಡುತ್ತಿದ್ದು ಅವರನ್ನು ತನ್ನ ಕಡೆಗೆ ತಿರುಗಿಸುವುದು, ಕೋಮಲವಾದ ಅಂಗ ಭಂಗಿಗಳಿಂದ ಮೆರೆಯುವುದು, ತರಳೆಯರಂತೆ ಬಳುಕಿ ನಡೆಯುವುದು ಮೊದಲಾದವುಗಳಲ್ಲಿ ಕಂಡಲ್ಲಿ ಖಂಡಿಸದೆ ಇರುತ್ತಿರಲಿಲ್ಲ. ನರೇಂದ್ರನಲ್ಲಿ ಸಹಪಾಠಿಗಳಿಗೆ ಒಂದು ವಿಧವಾದ ಗೌರವವಿತ್ತು. ಕುಸ್ತಿ, ಕ್ರಿಕೆಟ್, ಚೆಂಡಾಟ ಮೊದಲಾದವುಗಳಲ್ಲಿ ಮುಂದಾಳಾಗಿದ್ದ ನರೇಂದ್ರನು ಮಾನಸಿಕ ದೈಹಿಕ ಶಕ್ತಿಗಳಲ್ಲಿ ಯಾರಿಗೇನು ಕಡಿಮೆಯಾಗಿರಲಿಲ್ಲ. ಗಂಭೀರ ಪ್ರಕೃತಿಯುಳ್ಳವನಾಗಿದ್ದರೂ ಎಷ್ಟೋ ಸಾರಿ ಹಾಸ್ಯ ಪರಿಹಾಸ್ಯಗಳಲ್ಲಿ ತೊಡಗುತ್ತಿದ್ದನು. ಮನಸ್ಸು ಬಂದರೆ ಅವನ ಲೇವಡಿಯ ಮುಂದೆ ಯಾರ ಕೈಯೂ ಸಾಗುತ್ತಿರಲಿಲ್ಲ. ತೀಕ್ಷ್ಣ ಬುದ್ಧಿಯುಳ್ಳ ಆತನು ಸ್ವಲ್ಪ ಕಾಲದಲ್ಲಿ ನಿರ್ದಿಷ್ಟ ಪಾಠಗಳನ್ನು ಗ್ರಹಿಸಿ ಬಿಡುತ್ತಿದ್ದನು. ಉಳಿದ ಕಾಲವನ್ನು ಸಂಗೀತ ಹಾಸ್ಯ ಪರಿಹಾಸ್ಯಗಳಲ್ಲಿ ಕಳೆಯುತ್ತಿದ್ದನು. ನರೇಂದ್ರನ ಸಂಘವೆಂದರೆ ವಿದ್ಯಾರ್ಥಿಗಳಿಗೊಂದು ಹಬ್ಬವಾಗಿತ್ತು. ಆದರೆ ಆತನ ಮಿತ್ರರಿಗೆ ಅಗೋಚರವಾಗಿ ಹಾಸ್ಯ ಪ್ರಮೋದಗಳ ಹಿಂದೆ ಆತ್ಮದ ಅಂತರಾಳದಲ್ಲಿ ಸಿಡಿಲು ಮಿಂಚು ಮುಗಿಲು ಕವಿದ ಪ್ರಲಯ ಸನ್ನಾಹವಾಗುತ್ತಿತ್ತು. ಚಲನೆಯೇ ಚೇತನದ ಚಿಹ್ನೆ. ನಿರಂತರವಾಗಿ ಎಚ್ಚೆತ್ತಿರುವುದೇ ನಿಜವಾದ ಎಚ್ಚರಿಕೆಯ ಕುರು. ಬುದ್ಧಿ ಸದಾ ನೂತನ ವಿಚಾರಗಳಲ್ಲಿ ತೊಡಗುತ್ತಿರುವುದೇ ಆತ್ಮ ಪ್ರಗತಿಯ ಪ್ರಥಮ ಸೋಪಾನ. ವಿಚಾರವಿಲ್ಲದ ಬುದ್ಧಿ ಮೃತ ಬುದ್ಧಿಯೇ ಸರಿ. ಯಾವ ತರುಣನ ಬುದ್ಧಿತತ್ವ ವಿಚಾರಗಳಲ್ಲಿ ತೊಡಗಿ ಗಮನವು ಜೀವನದ ಚರಮೋದ್ದೇಶದ ಕಡೆಗೆ ತಿರುಗುವುದೋ ಆತನ ಹೃದಯದ ಐಶ್ವರ್ಯ ಬೆಳೆದು ನಳನಳಿಸುತ್ತದೆ.
ತರುಣರು ಜೀವನದ ಸಮಸ್ಯೆಗಳನ್ನು ಧೈರ್ಯವಾಗಿ ಸಂಧಿಸಬೇಕು. ಹೃದಯದ ಅಂತರಾಳದ ನಿಗೂಢ ಪ್ರಶ್ನೆಗಳಿಗೆ ತಕ್ಕ ಉತ್ತರಗಳನ್ನು ಸಾಹಸದಿಂದ ಹುಡುಕಬೇಕು. ಸೋಲಿಗೆ ಅಂಜದೆ ವಿಚಾರ ಮಾರ್ಗದಲ್ಲಿ ಮುಂದುವರಿಯಬೇಕು. ಜ್ಞಾನ ವೃಕ್ಷಗಳನ್ನು ಹಿಡಿದು ಚೆನ್ನಾಗಿ ಅಲುಗಾಡಿಸಬೇಕು. ಅದರಲ್ಲಿ ನಿಷ್ಪ್ರಯೋಜಕವಾದ ಶುಷ್ಕ ಶಾಖೆಗಳಿದ್ದರೆ, ಹಣ್ಣೆಲೆಗಳಿದ್ದರೆ ಕೆಳಗೆ ಉದುರಿ ಬೀಳಲಿ. ಬಲವಾದ ಕೊಂಬೆಗಳು, ಹಸುರೆಲೆಗಳು, ಹೊಸ ಹೂವುಗಳು ಚೆನ್ನಾಗಿ ಬದುಕಿ ಬಾಳೆ. ಸತ್ಯವು ಕೆಣಕಿದಂತೆಲ್ಲ ವಿಶಾಲವಾಗು, ಕೆಣಕಿದಂತೆಲ್ಲ ಥಳಥಳಿಸುವುದು. ಹೊಗೆಯಾಡುವ ಬೆಂಕಿಯಂತೆ, ಬೂದಿ ಮುಚ್ಚಿದ ಕೆಂಡದಂತೆ. ನರೇಂದ್ರನಾಥನ ವಿಚಾರ ಶಕ್ತಿ ವಿಫುಲವಾದಂತೆಲ್ಲ ಆತನ ಸಂದೇಹಗಳು ಹೆಚ್ಚಿದವು. ಪ್ರಶ್ನೆಗಳು, ಸಮಸ್ಯೆಗಳು ಒಂದಾದ ಮೇಲೊಂದು ಆತನ ಚಿತ್ತವನ್ನು ಮುತ್ತಿದವು. ಹೊಸ ಹೊಸ ದರ್ಶನ ಶಾಸ್ತ್ರಗಳನ್ನು ಓದಿದಂತೆಲ್ಲ ಹಳೆಯ ಕುರುಡು ನಂಬಿಕೆಗಳು ಸಿಡಿದಿಡಿದು ಹಾರಿಹೋದವು. ಪಾಶ್ಚಾತ್ಯ ವಿಜ್ಞಾನ ತತ್ವಶಾಸ್ತ್ರಗಳ ಪ್ರಭಾವದಿಂದ ಆತನ ಹೃದಯದಲ್ಲಿ ಸಂಶಯಗಳ ತುಮುಲ ಯುದ್ಧ ಆರಂಭವಾಯಿತು. ಜನ್ಮತಃ ಆತನಲ್ಲಿದ್ದ ಸಂಸ್ಕಾರ ಮತ್ತು ವಿಶ್ವಾಸಗಳು ನಷ್ಟವಾದವು. ಆತ್ಮ ಜೀವನ ನೂತನ ಜ್ಞಾನದ ಸಂದಿಗ್ಧತೆಯ ಆಘಾತದಿಂದ ತತ್ತರಿಸಿತು. ಡೇಕಾರ್ಟನ ಅಹಂವಾದ, ಹ್ಯೂಮನ ನಾಸ್ತಿಕ ನಿರೀಶ್ವರವಾದ, ಸ್ಪೆನ್ಸರ್ನ ಆಜ್ಞೇಯವಾದ ಇತ್ಯಾದಿ ವಿಭಿನ್ನ ದರ್ಶನಗಳ ಚಿಂತಾರಣ್ಯದ ನಡುವೆ ಬಗೆ ಬಟ್ಟೆಗೆಟ್ಟ ನರೇಂದ್ರನು ಸತ್ಯದ ಲಾಭಕ್ಕಾಗಿ ವ್ಯಾಕುಲ ಚಿತ್ತನಾದರು. ಪಂಚೇಂದ್ರಿಯ ಗ್ರಾಹ್ಯವಾಗಿದ್ದ ಜಡ ಜಗತ್ತಿನ ಅಂತರಾಳದಲ್ಲಿ ಸೂತ್ರಧಾರನಾದ ಶಕ್ತಿ ಪುರುಷನು ಇದ್ದಾನೆಯೇ? ಈ ಮಾನವ ಜೀವನದ ಉದ್ದೇಶವೇನು? ನಾವೇಕೆ ಬಂದೆವು? ಎಲ್ಲಿಗೆ ಹೋಗುವೆವು? ಈ ಗಮನಾಗಮನವಾದರೂ ಯಾಕೆ? ಇದಕ್ಕೆ ಆದಿಯಲ್ಲಿ ಅಂತ್ಯವೆಲ್ಲಿ? ಇವುಗಳನ್ನು ತಿಳಿಯ ಅಳವೆ ಅನುಭವಿಸಲಳವೆ ಅನುಭವಿಸಲಳವೆ ಇವೇ ಮೊದಲಾದ ಅತೀಂದ್ರಿಯ ಲೋಕದ ರಹಸ್ಯ ಪೂರ್ಣವಾದ ಸಮಸ್ಯೆಗಳು ಒಂದಾದ ಮೇಲೊಂದರಂತೆ ಮೂಡತೊಡಗಿದವು. ತತ್ವಶಾಸ್ತ್ರಗಳ ದಂಡ ಕಾರಣ್ಯದಲ್ಲಿ ತೊಳಲಿ ತೊಳಲಿ ಬಳಲಿ ಕಡೆಗೆ ನರೇಂದ್ರನ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳು ಬುದ್ಧಿಯನ್ನು ಚುರುಕು ಮಾಡುತ್ತವೆ ಹೊರತು ಸಿದ್ಧಿಯನ್ನು ದಾನ ಮಾಡಲಾರವು ಎಂಬ ನಿಜವನ್ನು ತಿಳಿದನು. ಆದ್ದರಿಂದ ಸತ್ಯಾನ್ವೇಷಣೆಗಾಗಿ ಆಗಿನ ಕಾಲದ ಪ್ರಸಿದ್ಧ ಧರ್ಮ ಪ್ರಚಾರಕರ ಬಳಿಗೆ ಹೋಗತೊಡಗಿದನು. ಸ್ವಲ್ಪ ದಿನಗಳಲ್ಲಿಯೇ ಬ್ರಾಹ್ಮ ಸಮಾಜವನ್ನು ಸೇರಿದನು. ಆದರೆ ಧರ್ಮ ಪ್ರಚಾರಕರ ವಾದ ವಿವಾದಗಳಿಂದ ಆತನ ಎದೆಗೆ ಯಾವ ಬೆಳಕು ಬೀರಲಿಲ್ಲ. ಈಶ್ವರನಿರುವುದು ನಿಜವೇ, ಆತನಿರುವುದು ಸತ್ಯವಾದರೆ ನಾನವನನ್ನು ನೋಡಲೇಬೇಕು ಎಂಬ ಚಿಂತೆ ಜ್ವಾಲೆಯೋಪಾದಿಯಲ್ಲಿ ಆತನ ಹೃದಯವನ್ನು ಪ್ರವೇಶಿಸಿತು. ಪ್ರಚಂಡ ಈಶ್ವರ ದರ್ಶನಾಕಾಂಕ್ಷೆಯಿಂದ ಪೀಡಿತನಾದ ನರೇಂದ್ರನು ಒಂದು ದಿನ ದೇವರ್ಷಿ ದೇವೇಂದ್ರನಾಥ ಠಾಕೂರರ ಭವನಕ್ಕೆ ಹೋದನು. ಮಹರ್ಷಿಗಳು ತಮ್ಮ ಆಫೀಸಿನಲ್ಲಿ ಕೋಣೆಯಲ್ಲಿ ಕುಳಿತಿದ್ದರು. ನರೇಂದ್ರನು ಹಿಂದೆ ಮುಂದೆ ನೋಡದೆ ಬಾಗಿಲನ್ನು ನೂಕಿ ಒಳಹೊಕ್ಕು ಋಷಿವರ್ಯರ ಮುಂದೆ ನಿಂತನು. ಧ್ಯಾನದಲ್ಲಿದ್ದ ಮಹರ್ಷಿಗಳು ಬೆಚ್ಚಿ ಬಿದ್ದು ಮೈ ತಳೆದು ಮಾತನಾಡುವೇ, ನರೇಂದ್ರನು, ಮಹಾಶಯ, ನೀವು ದೇವರನ್ನು ನೋಡಿದ್ದೀರಾ ಎಂದು ದಿಟ್ಟದನೆಯಿಂದ ಪ್ರಶ್ನೆ ಮಾಡಿಬಿಟ್ಟರು. ಮಹರ್ಷಿಗಳು ಬಾಲಕನನ್ನು ಏಕದೆ ನೋಡಿದರು. ತೇಜಸ್ವಿಯಾದ ನರೇಂದ್ರನ ವದನ ಅರ್ಥಗರ್ಭಿತವಾಗಿ ವಾಜ್ವಲ್ಯಮಾನವಾಗಿತ್ತು. ಕಣ್ಣುಗಳು ಮಿಂಚುತ್ತಿದ್ದವು. ತೆರೆದಿದ್ದ ಬಾಯನ್ನು ಮುಚ್ಚಿರಲಿಲ್ಲ. ಮಹರ್ಷಿಗಳು ಪ್ರಶ್ನೆಯ ಅಗಾಧತೆಗೂ ವಾಣಿಯ ಗಂಭೀರತೆಗೂ ವಿಸ್ಮಯ ಸ್ತಂಭಿತರಾದರು. ಅವರ ಎದೆ ನಳಿ ಮಸಗಿ ಅಂಬುದಿಯಂತೆ ಅಲ್ಲೋಲ ಕಲ್ಲೋಲವಾಯಿತು. ಒಂದು ಸಲ ಪ್ರತ್ಯುತ್ತರವಿಯಲ್ಲಿ ಎತ್ತಿಸಿದರು, ಆಗಲಿಲ್ಲ. ಎರಡನೆಯ ಸಲ, ಮೂರನೇ ಸಲ, ಆದರೂ ಆಗಲಿಲ್ಲ. ಮಾತುಗಳು ಸೋತುಹುದು. ಕೊನೆಗೆ ನರೇಂದ್ರನ ಉಜ್ವಲ ವಿಶಾಲ ನೇತ್ರದ್ವಯವನ್ನು ಅನಿಮಿಷ ನಯನರಾಗಿ ಈಕ್ಷಿಸುತ್ತಾ ಮಹರ್ಷಿಗಳು, ವತ್ಸ, ನಿನಗೆ ಯೋಗಿಯ ಕಣ್ಣುಗಳಿವೆ ಎಂದರು. ನರೇಂದ್ರನು ಹತಾಶನಾದನು. ಯಾರು ಸತ್ಯವನ್ನು ತಿಳುಹಲಾರದೆ ಹೋದರು? ಧರ್ಮ ಪ್ರಚಾರಕರು ನಾನಾ ಪ್ರಕಾರವಾದ ಸಂಬದ್ಧ ಪ್ರಲಾಪಗಳಿಂದಲೂ ಚರ್ವಿತ ಚರ್ವಣ ಲಬ್ಧ ಸಾಮಾನ್ಯ ಜ್ಞಾನದಿಂದಲೂ ನರೇಂದ್ರನ ಆಧ್ಯಾತ್ಮಿಕ ಪಿಪಾಸೆಯನ್ನು ತಳಿಯಲಿಲ್ಲ. ಇನ್ನೂ ದಿನ ದಿನವೂ ಅದು ವರ್ಧಿತವಾಗುತ್ತಾ ಹೋಯಿತು. ಬ್ರಾಹ್ಮ ಸಮಾಜಕ್ಕೇನು ಹೋಗುವುದನ್ನು ಬಿಡಲಿಲ್ಲ. ಪ್ರತಿ ಭಾನುವಾರವೂ ಸಮಾಜದಲ್ಲಿ ಜರುಗುತ್ತಿದ್ದ ಉಪಾಸನೆಗಳಲ್ಲಿ ನರೇಂದ್ರನ ಮಧುರ ಕಂಠದಿಂದ ನೆರೆದವರು ಹರ್ಷಿತರಾಗುತ್ತಿದ್ದರು. ಆಧ್ಯಾತ್ಮಿಕ ತೃಷ್ಣೆ ಹೆಚ್ಚಿದಂತೆಲ್ಲ ಆತನ ಅನ್ವೇಷಣೆಯೂ ಹೆಚ್ಚಿತು. ಅನೇಕ ವ್ಯಕ್ತಿಗಳನ್ನು ಸಂದರ್ಶಿಸಿ ಪ್ರಶ್ನೆ ಮಾಡಿದರು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿಬಿಟ್ಟರು. ಧರ್ಮ ನಟರಲ್ಲಿ ನರೇಂದ್ರನಿಗೆ ನಂಬಿಕೆ ಗಿಟ್ಟಿತು. ಅನೇಕ ಗ್ರಂಥಗಳಲ್ಲಿ ಸತ್ಯವನ್ನು ಹುಡುಕಿದನು. ಭಗವದ್ಗೀತೆಯನ್ನು ಓದಿದನು. ಓದುವಾಗಲೇನು ಆತನ ಮೈಯಲ್ಲಿ ಮಿಂಚಿನ ಹೊನಲು ಹರಿಯುತ್ತಿತ್ತು. ಆದರೆ ಎದೆ ಶಾಂತವಾಗಲಿಲ್ಲ. ಸನಾತನ ಧರ್ಮ, ವೇದಗಳು, ಉಪನಿಷತ್ತುಗಳು, ಷಡ್ದರ್ಶನಗಳು, ಕಾಂಟ್, ಹೇಗಲ್, ಅರಿಸ್ಟಾಟಲ್, ಪ್ಲೇಟೋ, ವ್ಯಾಸ, ವಾಲ್ಮೀಕಿ, ವರ್ಡ್ಸ್ವರ್ತ್, ಶೆಲ್ಲಿ ಎಲ್ಲ ಪರ್ಯಾಯ ಕ್ರಮದಿಂದ ಮುಗಿದು ಏನು ಪ್ರಯೋಜನವಾಗಲಿ? ಇನ್ನೇನು ಮಾಡುವುದು? ದಾರುಣವಾದ ಹೃದಯದ ತೃಷ್ಣೆಯನ್ನು ತವಿಸುವುದೆಂತು? ಸಂಶಯಾತ್ಮ ವಿನಶ್ಯತಿ, ಸಂದೇಹಗಳನ್ನು ಚಿತ್ರಿಸುವುದೆಂತು? ಚಿತ್ರಿಸುವವರು ಯಾರು? ಯಾರೂ ಇಲ್ಲವೇ? ಜಗಜ್ಜೀವನ ಅನಂತ ಕಾಲಪಥದಲ್ಲಿ ಮಹಾಪುರುಷರು ಜ್ಯೋತಿರ್ದಾರಿಗಳಾಗಿ ಅಲ್ಲಲ್ಲಿ ನಿಂತಿದ್ದಾರೆ. ಅವರ ಜೀವನ ಚರಿತ್ರೆಗಳು ನಿರಾಶೆಯ ಕತ್ತಲಲ್ಲಿ ಆಶಾ ಕಿರಣಗಳಾಗುತ್ತವೆ. ನರೇಂದ್ರನಲ್ಲಿ ಅಂತಹ ಒಬ್ಬೊಬ್ಬರ ಜೀವನ ಚರಿತ್ರೆಗಳು ಓದಿದಂತೆಲ್ಲ ಒಂದೊಂದು ಆದರ್ಶ ಉದ್ದೀಪನವಾಗುತ್ತಿತ್ತು. ಅವುಗಳಲ್ಲಿ ಎರಡು ಆದರ್ಶಗಳಂತೂ ಅವನ ಆತ್ಮವನ್ನು ಪ್ರಬಲವಾಗಿ ಆಕ್ರಮಿಸಿ ಎಳೆದಾಡತೊಡಗಿದವು. ಒಂದು ಚಿತ್ರದಲ್ಲಿ ನರೇಂದ್ರನು ಸಂಸಾರಿ ಭೋಗಿ, ಪ್ರಪಂಚದ ಸುಖಗಳನ್ನು ಸಂಪತ್ತನ್ನು ವಿಫುಲವಾಗಿ ಸಂಪಾದಿಸಿ ಎಲ್ಲರ ವಿಶ್ವಾಸಕ್ಕೂ ಗೌರವಕ್ಕೂ ಪಾತ್ರನಾಗಿ ದೊಡ್ಡ ಮನುಷ್ಯನಾಗಿದ್ದಾನೆ.
ಮತ್ತೊಂದು ಚಿತ್ರದಲ್ಲಿ ಆತನು ಸನ್ಯಾಸಿಯಾಗಿ ಸುಖ ಸಂಪತ್ತುಗಳನ್ನೆಲ್ಲ ತಿರಸ್ಕರಿಸಿ ಕಾವಿಯಿಟ್ಟು ಆತ್ಮ ಸಾಕ್ಷಾತ್ಕಾರದ ಮಹಾಸಾಧನೆಯೊಂದರಲ್ಲಿ ಮಗ್ನನಾಗಿ ಅಜ್ಞಾತತೆಯ ಅನಾಮಧೇಯತೆಯ ವಿರಾಟ ಅಭಿಮಾನದ ಮಹಾನಂದವನ್ನು ಅನುಭವಿಸುತ್ತಿದ್ದಾನೆ. ಅನಿಶ್ಚಿತತೆಯ ತೂಗುಯಾಲೆಯಲ್ಲಿ ನರೇಂದ್ರನು ತೂಗಿ ತೂಗಿ ಬಳಲಿದನು. ಪ್ರತಿ ರಾತ್ರಿಯು ಜಗತ್ತೆಲ್ಲವೂ ನೀರವವಾಗಿರುವಾಗ ತನ್ನ ಹಾಸುಗೆಯ ಮೇಲೆ ಕೈ ಮುಗಿದು ಕುಳಿತು ಮಾರ್ಗದರ್ಶನಕ್ಕಾಗಿ ಭಗವಂತನನ್ನು ತೀವ್ರ ವೇದೆಯಿಂದ ಪ್ರಾರ್ಥಿಸಲಾರಂಭಿಸಿದನು. ದಾರಿ ತೋರನಿಗೆ ದೇವ, ದೇವ, ನೂರಾರು ಹಾದಿಗಳು ಸೇರುವೆಡೆ ಕತ್ತಲೆಯಲ್ಲಿ ಕಣ್ಣು ಕಾಣದೆ ನಿಂತು ಭೀತನಾಗಿದ್ದೇನೆ. ಲೋಕದ ಪ್ರಲೋಭನಗಳು, ಹೃದಯದ ಅಶಾಂತಿಯು ದಿನ ದಿನ ಹೆಚ್ಚಾಗುತ್ತಿ. ನೂರಾರು ಪರಸ್ಪರ ವಿರುದ್ಧ ಬೋಧನೆಯಿಂದ ಮನಸ್ಸು ಕದಡಿ ಹೋಗಿದೆ. ಶಾಂತಿ ಬರುವ ಮೊದಲು ಮತೀಯ ಭ್ರಾಂತಿ ಹೆಚ್ಚಾಗುತ್ತಿದೆ. ಹಾಳಾಗುವ ಮೊದಲು, ಹುಡಿಯಲ್ಲಿ ಹೊರಳಿ ಬೀಳುವ ಮೊದಲು ರಕ್ಷಿಸೆನ್ನನು ದೇವದೇವ. ಒಂದು ದಿನ ಕಾಲೇಜಿನಲ್ಲಿ ಇಂಗ್ಲಿಷ್ ಪಾಠ ನಡೆಯಿತು. ಅಧ್ಯಾಪಕರು ಆಂಗ್ಲೇಯ ಕವಿಗಳಲ್ಲಿ ಋಷಿ ಸದೃಶ್ಯನಾದ ವರ್ಡ್ಸ್ವರ್ತ್ ಮಹಾಕವಿಯ ಕಾವ್ಯವನ್ನು ಪಾಠ ಹೇಳುತ್ತಿದ್ದರು. ಋಷಿ ಕವಿ ತನಗುಂಟಾಗಿದ್ದ ಭಾವ ಸಮಾಧ್ಯ ವ್ಯವಸ್ಥೆಯನ್ನು ವರ್ಣಿಸುವ ಪಂಕ್ತಿಗಳನ್ನು ವಿವರಿಸುವ ಸಮಯದಲ್ಲಿ ಅಧ್ಯಾಪಕರು ಆ ಮಹಾವಸ್ಥೆಯ ಅನಿರ್ವಚನೀಯತೆಯನ್ನು ಹೇಳಿ, ಅಂತಹ ಅವಸ್ಥೆಯನ್ನು ನೋಡಬೇಕಾದರೆ ದಕ್ಷಿಣೇಶ್ವರದಲ್ಲಿರುವ ಪರಮಹಂಸ ಶ್ರೀರಾಮಕೃಷ್ಣರ ಬಳಿಗೆ ಹೋದರೆ ಚೆನ್ನಾಗಿ ವಿಷದವಾಗುತ್ತದೆ ಎಂದು ವ್ಯಾಖ್ಯಾನ ಮಾಡಿದರು. ನರೇಂದ್ರನಾಥನು ಪರಮಹಂಸರ ಹೆಸರನ್ನು ಕೇಳಿದದೇ ಮೊತ್ತ ಮೊದಲು. ಐರೋಪ್ಯ ಅಧ್ಯಾಪಕರ ಬಾಯಿಯಿಂದ ಬಂದ ಈ ಮಾತು ಆತನ ಚಿತ್ರದಲ್ಲಿ ಚಿರಮುದ್ರಿತವಾದವು. ಆತನ ಹೃದಯದಲ್ಲಿ ಭಕ್ತಿ ಮತ್ತು ಸಂಶಯಗಳ ಪ್ರಚಂಡ ತುಮುಲ ಯುದ್ಧಕ್ಕೆ ಪ್ರಾರಂಭವಾಯಿತು. ಧರ್ಮ ಪ್ರಚಾರಕರ ಶುಷ್ಕ ವಾಕ್ಯಗಳು ಆತನ ಬೆಂದದೆಯನ್ನು ತಣಿಸಲಾರದೆ ಹೋದವು. ಆದ್ದರಿಂದಲೇ ಆತನು ಭಗವಾನ್ ಶ್ರೀರಾಮಕೃಷ್ಣರ ಬಳಿಗೆ ಹೋಗಲು ನಿರ್ಧರಿಸಿದ. ಆದರೆ ಪರೀಕ್ಷೆ ಬಳಿ ಸಾರಿ ಬಂದುದರಿಂದ ಕೂಡಲೇ ಅಲ್ಲಿಗೆ ಹೋಗಲಾಗಲಿಲ್ಲ. ಈ ಮಧ್ಯೆ 1881 ನವೆಂಬರ್ ತಿಂಗಳಲ್ಲಿ ಒಂದು ಸಂಗತಿ ಜರುಗಿತು. ಕಲ್ಕತ್ತಾ ನಗರದ ಸಿಮ್ಲಾ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಸುರೇಂದ್ರನಾಥನು ತಮ್ಮ ಮನೆಯಲ್ಲಿ ಜರುಗಲಿದ್ದ ಯಾವುದೋ ಒಂದು ಉತ್ಸವಕ್ಕೆ ಶ್ರೀರಾಮಕೃಷ್ಣನು ಆಹ್ವಾನಿಸಿದ್ದರು. ಆ ದಿನ ಉತ್ಸವಕ್ಕೆ ಹಾಡಲು ಯಾರು ದೊರಕದಿರಲು ತನ್ನ ಬಂಧುವು ನೆರೆಯುವನೂ ಆದ ನರೇಂದ್ರನಾಥ ದತ್ತನನ್ನು ಸಂಗೀತಕ್ಕಾಗಿ ಕರೆದರು. ನರೇಂದ್ರನ ಅಮರವಾಣಿಯ ಮಧುರ ವೀಚಿಗಳು ಅಲ್ಲಿ ನೆರೆದಿದ್ದವರನ್ನೆಲ್ಲ ವಿಶೇಷವಾಗಿ ಪರಮಹಂಸರನ್ನು ಆನಂದಾಂಬುದಿಯಲ್ಲಿ ಓಲಾಡಿಸಿದರು. ಗುರುದೇವನು ತರುಣನನ್ನು ಮೇಲಿಂದ ಮೇಲೆ ಹೊಗಳಿ ದಕ್ಷಿಣೇಶ್ವರಕ್ಕೆ ಒಂದು ದಿನ ಬಂದು ಹೋಗುವಂತೆ ಆತನನ್ನು ಆಹ್ವಾನಿಸಿದರು. ನೆರೆತ ನವಿರಿನ ಸನಾತನ ಪ್ರಾಚೀನವು ಸಿರಿ ಜೌವನದ ನೂತನ ಅರ್ವಾಚೀನವನ್ನು ಭವ ತಾರಿಣಿಯ ಪ್ರಶಾಂತ ಮಂದಿರದಲ್ಲಿ ಸಂಧಿಸಲು ತನ್ನೆಡೆಗೆ ಆಹ್ವಾನಿಸಿತು. ದಿವ್ಯ ಆಹ್ವಾನ. ಇನ್ನು ಮುಂದಿನ ಭಾನುವಾರ ಸ್ವಾಮಿ ವಿವೇಕಾನಂದ ಪುಸ್ತಕದ ವಾಚನವನ್ನು ಮುಂದುವರಿಸುವ. ಅಲ್ಲಿಯವರೆಗೆ ವಸವಿ ಸಾಹಿತ್ಯ ಕಲಾ ವೇದಿಕೆ ಇದರಿಂದ ಎಲ್ಲರಿಗೂ ಪ್ರೀತಿಯ ನಮನ.